ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಈಗ ಅರ್ಥ ಆಗ್ಬೇಕು, ಇನ್ನೊಂದು ಕ್ಷಣ ಬಿಟ್ಟು ಅರ್ಥ ಆಗಲ್ಲ ಈ ಕ್ಷಣ. ಅದು ನೋಡಿ ಚೆನ್ನಾಗಿರ್ಬೇಕು ಅಂದ್ರೆ ಫ್ಯೂಚರ್ ಸೆಂಟೆನ್ಸ್ ನೋಡಿ, ಅದು ನೀವು ಶ್ರವಣ ಮನನ ನಿಧ್ಯಾಸ ಅಂತ ಹೇಳಿದ ಮಾಡ್ಕೋಬೇಕು. ಶ್ರವಣ ಮನನ ನಿಧ್ಯಾಸ ಬಗ್ಗೆ ನಿಮಗೆ ಹೇಳ್ಬಿಡ್ತದೆ ಒಂದ್ ಕರೀದ ಒಬ್ಬರಿ ಬಂದಪ್ಪ. ಸೇಮ್ ಬಾಡಿ ಹಸ್ ಕಮ್ ಬ್ಯಾಕ್. ಕ್ಷಣ ಕ್ಷಣಕ್ಕೂ ಚೇಂಜ್ ಆಗಿರ್ತದೆ. ಅಲ್ಲಿಗೆ ಸತ್ತೋಗಿದ್ರೆ ಬದುಕಿದ್ದೀವಿ, ಸತ್ತೋಗಿದ್ರೆ ಬದುಕಿದ್ದೀವಿ, ಸತ್ತೋಗಿದ್ರೆ ಬದುಕಿದ್ರಿ. ಯಾರು ಬಾಡಿ? ನೀವಾ ಬಾಡಿ? ನೀವು ಸತ್ತೋಗಿದ್ರ? ಬಾಡಿ ಸತ್ತೋಯ್ತು, ಬಾಡಿ ಬದುಕ್ತು. ಹಾ, ಮತ್ತೆ ಸತ್ತೋಗಿದ್ರೆ ಬದುಕಿದ್ರೆ ಅಂತ, ಸತ್ತೋಗಿದ್ದೀವಿ ಬದುಕಿದ್ವಿ ಅಂತ ನಿಮ್ ಬಗ್ಗೆ ಹೇಳ್ಕೊಂಡ್ರೆ ಇಲ್ಲ, ಬಾಡಿ ಬಗ್ಗೆ ಹೇಳಿ. ಹಾ, ಬಾಡಿ ಬಗ್ಗೆ ಹೇಳೋದು, ಬಾಡಿ ಬಗ್ಗೆ ಹೇಳೋದು ನಿಮ್ ಬಗ್ಗೆ ಹೇಳೋದು ವ್ಯತ್ಯಾಸ. ಶರೀರದಿಂದ ಈಗ ಪ್ರಶ್ನೆ, ಈ ಜ್ಞಾನ ನಿಮ್ಗೆ ಯಾವಾಗ ಬರುತ್ತೆ ಅಂತ ಹುಷಾರು ಹೇಳ್ರಿಪ್ಪ. ಈ ಆತ್ಮ ಜ್ಞಾನ ಬರ್ಬೇಕಾದ್ರೆ ಎಷ್ಟು ಟೈಮ್ ತಗೋಬೇಕು ನಿಮ್ಗೆ? ಯಾರು ನಿಮ್ಮ ಒಪಿನಿಯನ್, ನಿಮ್ಮ ಒಪಿನಿಯನ್ ಹೇಳಿ. ಈ ಕ್ಷಣನೇ ಈಗಲೇ ಬರಬೇಕು ಕ್ಷಣ, ಈ ಕ್ಷಣ. ನಿಮ್ಮ ಒಪಿನಿಯನ್ ಹೇಳಿ, ನಿಮ್ದೇನು ಅಭಿಪ್ರಾಯ? ಈಗ ಈಗಲೇ ಈಗ ಬಂದ್ಬಿಡ್ಬೇಕು ಹುಷಾ ಏನ್ರಿ? ನಾನು ಬಂದಾಯ್ತು ಅನ್ಕೋ. ಬಂದಾಯ್ತು ಒಟ್ಟಾಯ್ತ್ರಿ. ವೆನ್ ಶುಡ್ ಯು ಗೆಟ್ ಅಪ್ ಅಂತ? ದೇರ್ ಇಸ್ ಓನ್ಲಿ ನೌ. ಆತ್ಮಜ್ಞಾನ ಬರೋದಕ್ಕೂ ಶ್ರವಣ ಮನನ ನಿಧಿಧ್ಯಾಸ ಮಾಡಬೇಕು. ಶ್ರವಣ ಅಂದರೆ ಕೇಳಬೇಕು, ಮನನ ಅರ್ಥ ಆಗಬೇಕು, ನಿಧಿಧ್ಯಾಸ ಅಂದರೆ ಅದನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಆಯಿತಾ? ಇದು ನೀವು ಮೂರು ಸ್ಟೆಪ್ ಅಂತ ತಿಳ್ಕೊಂಡು ನೀವು ತಪ್ಪು ತಿಳ್ಕೊಳ್ಳಿ. ಇಟ್ಸ್ ನಾಟ್ ತ್ರೀ ಸ್ಟೆಪ್ಸ್. ಹಾಂ, ಅದು ಹೇಗಂದರೆ ಒಬ್ಬ ತಾಯಿಗೆ ಮಗು ಹುಟ್ಟುತ್ತದೆ, ಮಗು ಸ್ವಲ್ಪ ದೊಡ್ಡದಾಗುತ್ತೆ. ಮಗು ಈ ತಾಯಿ ಯಾವಾಗ ಹತ್ರ, ತಂದೆ ದೂರ ಸ್ವಲ್ಪ. ಮಗು ತಂದೆ ಮಗು 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 ಹತ್ರ ಕೇಳ್ತಾರೆ ತಾಯಿ, ತಾಯಿ ತಾಯಿ ಮಗು ಅಂತ ತೋರಿಸ್ತಾರೆ, ಇದು ನಿಮ್ಮ ಅಪ್ಪ ಕಣಪ್ಪ ಅಂತ ಹೇಳ್ತಾರೆ. ಸೊ ಮಗು ಹ್ಞೂ ಅಂತ ಹೇಳ್ತದೆ, ಮುಗೀತು. ಆಮೇಲೆ ಕ್ವಶನ್ ಮಾಡಕ್ಕೆ ಹೋಗಲ್ಲ, ಇದು ನಮ್ಮ ಅಪ್ಪನ ಅದು ಅಲ್ಲ, ಹೌದು ಅಪ್ಪ ಅಲ್ಲ, ಏನು ಆಧಾರ್ ಕಾರ್ಡ್ ತೋರಿಸಿ ನಮಗೆ, ಡಿ ಎನ್ ಎ ಸ್ಯಾಂಪಲ್ ತೋರಿಸಿ. ತಾಯಿ ಹೇಳಿದ್ರು ಮುಗೀತು ಅಷ್ಟೇ, ತಾಯಿ ಮೇಲೆ ವಿಶ್ವಾಸ. ಆಯಿತಾ? ಸೊ ತಾಯಿ ಏನು ಹೇಳಿದ್ದು ಅದಕ್ಕೆ ಮಗು ಕೇಳಿದ್ರು, ಅದಕ್ಕೆ ಶ್ರವಣ ಅಂತ ಹೇಳಿದ್ರು. ಆ ಶ್ರವಣ ಮಾಡಿಕೊಳ್ಳೋ ಮನನ ಆಗ್ಬಿಡ್ತು ಅದಕ್ಕೆ. ಆಮೇಲೆ ನಿಧಿಧ್ಯಾಸ ಆಯಿತು, ಆಮೇಲೆ ಅದು ಗಟ್ಟಿ ಅಷ್ಟೇ, ಒಂದೇ ಸ್ಟೆಪ್ ಅದು. ಆಯಿತಾ? ಅದೇ ರೀತಿ ಗುರು ಅಂದರೆ ತಾಯಿ ಇದ್ದಾಗೆ. ಗುರು ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಿನ್ನ ಆತ್ಮ ಅಂತ ಹೇಳಿದ್ರು ಮುಗೀತು. ಆಮೇಲೆ ಇನ್ನು ನನಗೆ ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೇನೆ, ಇನ್ನೂ ಸ್ವಲ್ಪ ಆಗ್ತದೆ, ನಿಮ್ಗೆ ಅರ್ಥ ಆಗಿಲ್ಲ. ಅಷ್ಟೇ ಆಯ್ತಾ? ನೀವು ಓಹೋ ನಾವು ಇನ್ನೊಂದು ಸ್ವಲ್ಪ ಇನ್ನೊಂದು ಮುಂದೆ ಯಾವಾಗ ಬರ್ತದೆ ಈ ಜ್ಞಾನ? ಈಗ ಬಂತು ಇಲ್ಲ ಈಗ ಬಂದಿಲ್ಲ ಅಷ್ಟೇ. ನೀವು ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಯಾವ ಆಧ್ಯಾತ್ಮಿಕ ಗ್ರಂಥಗಳು ಓದಿದ್ದು ಅಂತ ತಿಳ್ಕೊಳ್ತೇನೆ, ಆಗೋಲ್ಲ. ಇನ್ನೊಂದು 10 ಕ್ಲಾಸ್ ಅಟೆಂಡ್ ಮಾಡಿ ತಿಳ್ಕೊಳ್ತೇನೆ, ಆಗೋಲ್ಲ. ತಿಳ್ಕೊಂಡ್ರೆ ಈಗ ತಿಳ್ಕೊಂಡ್ರಿ, ಇಲ್ಲ ತಿಳ್ಕೊಂಡಿಲ್ಲ. ಅದಕ್ಕೆ ಆತ್ಮಜ್ಞಾನ ಒಂದು ಗುರುವಿನ ಸನ್ನಿಧಿಯಲ್ಲಿ ಅಷ್ಟೇ. ಗುರು ಇಲ್ದಿರ ಆತ್ಮಜ್ಞಾನ ಇಲ್ಲ. ಆಯಿತಾ ಅಂತ ಹೇಳೋದು ಅದಕ್ಕೆ. ನೀವು ಸುಮ್ಮ ಸುಮ್ಮನೆ ನಾನು ಯಾವುದೋ ಪುಸ್ತಕ ಓದ್ಕೊಂಡು ತಿಳ್ಕೊಳ್ದೆ, ಖಂಡಿತ ಯಾವ 1000 ಪುಸ್ತಕ ಓದಿದ್ರೆ ನಿಮ್ಗೆ ತಿಳಿಯಲ್ಲ. ನಿಮ್ಮ ಎಲ್ಲಾ ನೆನಪುಗಳು ಸುಳ್ಳು. ಯಾರ ನೋಡಿ, ಯಾರೋ ರಸ್ತೆಲಿ ಹೋಗ್ತಾ ಇರ್ತಾರೆ, ಸುಮ್ಮನೆ ಮಾಡ್ತಾರೆ. ಅವ್ರು ಏನಂತ ಹೇಳ್ತೀರ? ನೀವೇನ್ ಮಾಡ್ತಿರೋದು? ನಿಮ್ಗೆ ಅವ್ರಿಗೆ ಏನು ವ್ಯತ್ಯಾಸ? ಅವ್ರಿಗೆ ನೀವು ತೋರಿಸ್ಕೊಡ್ದಿದ್ರು ಬೇರೆಯವ್ರಿಗೆ ಗೊತ್ತಾಗುತ್ತೆ, ನಿಮ್ಮ ಗಂಡ ಹೆಂಡತಿಗೆಲ್ಲ ಗೊತ್ತಾಗ್ತಾ ಇರ್ತದೆ,
ಹೇಳ್ತೀನಿ ಮೂಡ್ ಹೀಗಾಗಿದೆ ಅಂದ್ರೆ ಅವ್ರು ಭಾಳ ಸ್ವಲ್ಪ ಕೇರ್ಫುಲ್ ಆಗಿರ್ತಾರೆ ಆ ಕಡೆ ಇರ್ತಾರೆ. ಅದು ದಿನದ ಎಕ್ಸ್ಪೀರಿಯನ್ಸ್, ದಿನ ದಿನ ನಡ್ಕೊಂಡು ಹೋಗ್ತಾರೆ ಎಕ್ಸ್ಪೀರಿಯನ್ಸ್. ನೀವು ಇಫ್ ಯು ಆರ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಓನ್ಲಿ ಯು ಆರ್ ಲಿವಿಂಗ್, ಅದರ್ಸ್ ಯು ಆರ್ ಡೆಡ್. ಗುರುಜಿ ಒಂದೇ ಒಂದು ಸಣ್ಣ ಎಕ್ಸಾಂಪಲ್, ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳೋರು ಆರು ತಿಂಗಳಿಗೆ ಒಂದ್ಸತಿ ನೀ ಹಾರ್ಟ್ ಅಟ್ಯಾಕ್ ಕೊಡ್ತೀಯ ನಂಗೆ ಅಂತ. ನಿನ್ನೆ ಎಲ್ಲ ಮೊನ್ನೆ ಆರು ತಿಂಗಳ ಮೇಲಾಯ್ತಲ್ವಾ, ಕ್ಲಾಸ್ಗೆ ಹೋಗ್ತಿದ್ದೀನಿ ಈಗ ಮೇಲೆ ಅಟ್ಯಾಕ್ ಕೊಡಲ್ಲ. ಸರ್ತ ಆಯ್ತಾ, ಏನು ಪ್ರಶ್ನೆ ಇದೆಯಾ? ಪಾರಮಾರ್ಥಿಕ, ಪ್ರಾತಿಭಾಸಿಕ, ವ್ಯವಹಾರಿಕ. ಆತ್ಮಜ್ಞಾನ ಅಂದರೆ ವ್ಯವಹಾರಿಕ ಪ್ರಾತಿಭಾಸಿಕ ಸತ್ಯ ಹೋಗುತ್ತೆ, ಪಾರಮಾರ್ಥಿಕ ಸತ್ಯ ಇರ್ತದೆ ಶಾಶ್ವತ, ಈಗಲೂ ಇದೆ ಅದು. ವ್ಯಾವಹಾರಿಕ ಸತ್ಯ ಅದು ಈಶ್ವರಿಗೆ ಸಂಬಂಧಪಡೋದು, ಭಗವಂತನಿಗೆ ನಡ್ಕೊಂಡು ಹೋಗುತ್ತೆ ಅಂತ. ಅದು ನಿಮಗೂ ಸಂಬಂಧ ಇಲ್ಲ, ನಿಮಗೆ ನಿಮ್ಗೆ ಏನೋ ನೀವು ಅದ್ರಲ್ಲಿ ಕಳ್ಸ್ಕೊಳ್ಳೋದು ಹೇಗೆ ನೋಡ್ಬೇಕಷ್ಟೇ. ಬರ್ತಾಯ್ತಾ? ಏನ್ರಿ ಲೀಲೆ ಆಯ್ತಾ? ಈಗ ಸದ್ಯಕ್ಕೆಲ್ಲ ನಿಮ್ ಬೇಲ್ ಮೇಲಿದ್ದೀರಾ? ಬೇಲ್ ಬೇಲ್ ಮೇಲಿದ್ದೀರಾ? ಪುನಃ ಇನ್ನೊಂದ್ಸಲ ಜನ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತೀರ. ಸ್ವಲ್ಪ ಧ್ಯಾನ ಮಾಡೋಣ. ಕಷ್ಟ ಬಂದಾಗ ಪ್ರೇಯರ್ ಮಾಡೋದು, ಇದು ಒಳ್ಳೇದು ಮಾಡಂತ ದೇವ್ರನ್ನ ಬೇಡ್ಕೊಳ್ಳೋದು, ಈಗ ಹೇಳಿ ನೀವೇ ಹೇಳಿ ಉತ್ತರ, ನಾನು ಹೇಳಲ್ಲ. ಕಷ್ಟ ಯಾರಿಗೆ? ಯಾರಿಗೆ? ಯಾರನ್ನು ಕೇಳ್ತಿದ್ರ? ಆತ್ಮವೇ ಭಗವಂತ, ಆತ್ಮನೇ ನೀವು. ಯಾರಿಗೆ ಪ್ರೇಯರ್ ಮಾಡ್ತಿದ್ರ? ಅವನು ಒಂದು ಕಿಡಿ, ನಾನು ಭಗವಂತ. ಅದು ತಪ್ಪು ತಿಳ್ಕೊಂಡ್ರಿ ನೀವು, ಒಂದು ಕಿಡಿ ಅಂತ ಹೇಳಿದ್ರೆ ನೀವು ತಪ್ಪು ತಿಳ್ಕೊಂಡ್ರಿ. ನಾನಿಲ್ಲ, ಭಗವಂತನೇ ಅಲ್ಲ ಆ ಸಾಕ್ಷಿ, ಭಗವಂತ ಸಾಕ್ಷಿ ನೀವಲ್ಲ. ನೀವು ಏನಂತ ಬಿಡೋದು ಭ್ರಮೆ, ಭಗವಂತ ಮಾತ್ರ. ಅದಕ್ಕೆ ನಾನು ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ 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 ಶಿವೋಹಂ. ಸೊ ನಾನು ಒಂದು ಕಿಡಿ ಅಂತ ಹೇಳ್ಬೋದು, ಶಿವ ಬೇರೆ ಯಾರು ಅಂತ ಆಯ್ತು ನಿಮ್ಮ ಲೆಕ್ಕದಲ್ಲಿ. ಅವಾಗೇನು ಹೇಳಿದಿರಿ, ನನಗೆ ತಿಳ್ಕೊಳ್ಳೋ ಶಕ್ತಿ ಇದೆ ಅಂತ ತಿಳ್ಕೊಂಡ್ರಿ ನೀವು, ಅದು ತಪ್ಪು. ತಿಳ್ಕೊಳ್ಳೋ ಶಕ್ತಿ ಇರೋದು ಒಂದೇ ಭಗವಂತನಿಗೆ, ಅದು ಅದೇ ನೀನು ಹೇಳ್ಕೊಂಡು ನಾನು ಗೊತ್ತಾಯ್ತಪ್ಪ, ಗೊತ್ತಾಯ್ತಪ್ಪ, ಒಬ್ಬರೇ ಇರೋದು ಅವರೇ ಶಿವ. ನೀವು ನಾನು ಅಂತ ಹೇಳಿದ್ರೆ ದೇಹ ನಾನು, ಅದು ಭ್ರಮೆ, ಅದು ಅದು ಈಗೋ ಜೀವ, ಅದಕ್ಕೆ ಅದು ರಿಯಲ್ ಅಲ್ಲ. ಆ ಈಗೋಗಿ ಜೀವ ಏನಿದೆ ಬಂದದ್ದು ಮೆಮೊರಿಯಿಂದ ನೋಡ್ರಿ. ನಾನು ಎಷ್ಟು ಸಣ್ಣಾಗಿದೆ, 20 ವರ್ಷದಾಗ ಶೂಟಿಂಗ್ ಹೇಗೆ ಮಾಡಿದೆ ಅದು ನೀವು ಮಾಡೇ ಇಲ್ಲ. Ego is giving a creating a identity for you. ಗರ ಪೂಜೆ ಏನನ್ ಕೊಂಡ್ ಮಾಡ್ತಿದ್ದೀಯಾ? ಪೂಜೆ ಮಾಡ್ತೀಯಾ? ಈಗ ನಾನು ಇಷ್ಟ ಹೇಳಿದ್ನಲ್ಲ, ಈಗ ನೀವೇ ಹೇಳಿ ನನಗೆ, ಇವಾಗ ನೀವೇ ಹೇಳಬೇಕು ನನಗೆ. ಅಲ್ಲ, ಇವಾಗ ನೀವು ಇದೆಲ್ಲ ಕೇಳಿದ್ಮೇಲೆ ಪೂಜೆ ಬೇಡ ಅದರನೇ ಅನ್ಸುತ್ತೆ. ಸೊ ಆದ್ರೂ ತೋರಿಸ್ಕೊಳ್ಳೋ ಅಲ್ಲಪ್ಪ, ಪೂಜೆ ಅಂದ್ರೆ ಯಾರು ಯಾರು ಮಾಡ್ತಾ ಇದ್ದಾರೆ? ನೀವು ದೇಹ ಭಾವದಿಂದ ಮಾಡ್ತಾ ಇದ್ರಾ, ಹಾಗೆ ಪೂಜೆ ಭಗವಂತನಿಗೆ. ಸಾಕ್ಷಿ ಭಾವದಿಂದ ಮಾಡ್ತಾ ಇದ್ರಾ, ಅದು ನಮ್ಮ ಆತ್ಮನಿಗೆ. ನಮ್ಮ ಆತ್ಮ ಯಾರಿಗ? ನಮ್ಮ ಆತ್ಮ ಅದು ನಮ್ಮ ಆತ್ಮ, ನಮ್ಮದು ಮತ್ತು ಆತ್ಮ ಬೇರೆ ಆಯ್ತಾ? ಸೊ ಆತ್ಮನೇ ಆತ್ಮನಿಗೆ ಪೂಜೆ. ನಾನು ಪೂಜೆ ಮಾಡಿದ್ರೆ ಅದು ಪೂಜೆನೇ ಅಲ್ಲ, ಅದು ನಾನು ಹೋದಾಗ ಪೂಜೆ. ಆಯ್ತಾ? ಕ್ಲಿಯರಾ? ನೋಡ್ರಿಯಾ ಏನು ಪ್ರಶ್ನೆ ಇದೆ ಈಗ? ಮೂರು ಸತ್ಯ ಗೊತ್ತಾಯ್ತಾ? ನೀವು ಕ್ಷಣ ಕ್ಷಣಕ್ಕೂ ಹುಟ್ಟಿ ಸಾಯುವವರು ನೀವು ಜೀವ, ಸದಾಕಾಲ ಇರೋನು ಸಾಕ್ಷಿ. ನಾನು ಜೀವಭಾವ ಅಂತ ಹೇಳಿದ್ರೆ ನೀವು ಇಲ್ವೇ ಇಲ್ಲ, ಇದನ್ನು ಒಂದು ಮುಂಚೆ ಒಂದು ನಿಮಿಷ ಮುಂಚೆ ಮಾತಾಡಿದ್ರೆ ಈಗಿಲ್ಲ.
ಸ್ವಲ್ಪ ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು. ಸಹಜ ಸಮಾಧಿ ಅಂದ್ರೆ ಶುದ್ಧವಾದ ನಾನು ಇರುವೆ ಸಹಜ ಸಮಾಧಿ. ಈ ಅನಂತವಾದ ವಿಶ್ವದ ಬಗ್ಗೆ ಗಮನ ಹರಿಯಲಿ. ಇಷ್ಟು ದೊಡ್ಡ ವಿಶ್ವ, ಇದಕ್ಕೆ ಆದಿ ಇಲ್ಲ, ಅಂತ್ಯವಿಲ್ಲ. ಇಂಥ ಅನಂತವಾದ ವಿಶ್ವದೊಳಗೆ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ತೇಲ್ತಾ ಇದ್ದಾವೆ. ಆ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರಗಳು ಈ ಅನಂತವಾದ ವಿಶ್ವದಲ್ಲಿ, ಆಕಾಶದಲ್ಲಿ ಒಂದು ಅಲ್ಪ ಧೂಳಿನ ಕಣ. ಆ ಅನಂತವಾದ ಆಕಾಶಕ್ಕೆ ಭೂತಾಕಾಶ ಅಂತ ಹೇಳೋದು. ಆ ಭೂತಾಕಾಶ ನನ್ನ ಮನಸ್ಸಿನಲ್ಲಿದೆ. ಮನಸ್ಸಿಗೆ ಚಿತ್ತಾಕಾಶ ಅಂತ ಹೇಳೋದು. ಇಡೀ ಭೂತಾಕಾಶ ಚಿತ್ತಾಕಾಶದಲ್ಲಿದೆ. ಆ ಚಿತ್ತಾಕಾಶ ಶುದ್ಧ ನಾನು ಅಥವಾ ಚಿದಾಭಾಸದಲ್ಲಿ ಲೀನ ಮಾಡೋಣ. ಆ ಹೊರಗಿನ ಆಕಾಶ ಮನಸ್ಸಿನ ಒಳಗೆ ಬರಲಿ. ಮನಸ್ಸನ್ನು ನಮ್ಮ ಎದೆಯ ಹೃದಯದ ಒಳಗಿನ ಹೃದಯದ ಒಳಭಾಗದಲ್ಲಿ ಇರುವ ಅವಕಾಶದಲ್ಲಿ ಲೀನ ಆಗಲಿ. ಶುದ್ಧ ನಾನಾಗಿ ಇರಿ. ಯಾವುದೇ ಪ್ರಶ್ನೆ ಬಂದು, ಯಾವುದೇ ಯೋಚನೆ ಬಂದರೆ ನಾನು ಯಾರು ಅನ್ನುವ ಕಡೆ ಗಮನ ಹರಿಯಲಿ. ಸಾಕ್ಷಿ ನಾನು ಅನ್ನುವ ಕಡೆ ಗಮನ ಹರಿಯಲಿ. ಶುದ್ಧ ನಾನಾಗಿ ಕೂತ್ಕೊಳ್ಳಿ. ಇದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು. ಸಹಜ ಸಮಾಧಿಯಲ್ಲಿ ಅದು ಸಾಧ್ಯವಾದಷ್ಟು ಜಾಸ್ತಿ ಹೊತ್ತು ಕೂತ್ಕೋಬೇಕು.
ಅಸತೋ ಮಾ ಸದ್ಗಮಯ
ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಶಾಂತಿ ಶಾಂತಿ ಶಾಂತಿಃ ಲೋಕಾಃ ಸಮಸ್ತಾ ಲೋಕಾಃ ಸಮಸ್ತಾ ಸುಖಿನೋ ಭವಂತು ಸುಖಿನೋ ಭವಂತು ಲೋಕಾಃ ಸಮಸ್ತಾ ಲೋಕಾಃ ಸಮಸ್ತಾ ಸುಖಿನೋ ಭವಂತು ಸುಖಿನೋ ಭವಂತು ಹರಿಃ ಓಂ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಹರಿಃ ಓಂ ಈ ಧ್ಯಾನ ಚಿತ್ತಭಾಸ ಅಥವಾ ಪುನಃ ಪುನಃ ಸಾಕ್ಷಿ ಕಡೆ ಹೋಗುತ್ತೆ. ಆತ್ಮಸ್ಥಿತಿಯಲ್ಲಿ ಇದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು. ಸಹಜ ಸಮಾಧಿಯಿಂದಲೇ ನಿಮ್ಗೆ ಸ್ಥಿರ ಬಂದಿತ್ತು. ನಾನು ಅಂತ ಹೋಗ್ಬಿಡ್ತದೆ, ನಾನು ಅಂತ ಏನು ಹೇಳ್ತಿಲ್ಲ ಅದಕ್ಕೆ ಹೋಗ್ಬಿಡ್ತದೆ. ನಾವು ಶುದ್ಧನಾನವೇ ಸಾಕ್ಷಿ, ಆತ್ಮ ಆತ್ಮ ಸಾಕ್ಷಿ. ಭಾಳ ಸುಲಭ ಯೋಜನೆ ಬರ್ತಾ ಅಲ್ಲ, ಕೆಲವರು ಮನಸ್ಸೆಲ್ಲ ಹೊರಗಡೆ ತಿರುಗಾಡ್ತಾರೆ, ಅದ್ರ ಒಳಗೆ ತಿರ್ಲಿಕ್ಕೆ ಅದೇ ದೊಡ್ಡ ಆಕಾಶ ಇದೆ. ಆಕಾಶದಲ್ಲೆಲ್ಲ ಚಂದ್ರ ಸೂರ್ಯ ಚಂದ್ರ ನಕ್ಷತ್ರ ಇದ್ದಾರೆ. ಆ ಆಕಾಶ ಎಲ್ಲಿ ಕಾಣುತ್ತೆ? ನಮ್ಗೆ ಮನಸ್ಸಲ್ಲಿ ಕಾಣುತ್ತಾನೆ. ಸೊ ಮನಸ್ಸಲ್ಲಿ ಆಕಾಶ ಇದೆ. ಈ ಮನಸ್ಸು ನಮ್ಮ ಶರೀರದ ಮನಸ್ಸು ಒಳಗಿದೆ, ಒಳಗೆ ಬಂದು ಇಲ್ಲಿದೆ ಅಂತ ತಿಳ್ಕೊಬೇಕು. ಮಾಡಿ ಹೇಳ್ಬಿಡಿ ನಿಮಗೆ. ಹೌದಾ? ನೀವು ಮಿಸ್ ಮಾಡ್ಬಿಡ್ರೆ ಇನ್ನೇನು ಇಲ್ಲ, ಇಷ್ಟೇ ಸಾಧನೆ. ಬೇಕಾದ್ರೆ ಕೇಳ್ತೀವಿ, ಆತ್ಮವಿಚಾರ ಕೇಳ್ತಾ ಇರ್ಬೋದು, ಟಾಕ್ಸ್ ಕೊಡ್ತಾ ಇರ್ತಾನೆ. ಆದ್ರೆ ಸಾಧನೆ ಇಷ್ಟೇ, ಇದನ್ನೇ ಕೂತ್ಕೊಳ್ಬೇಕು, ಪುನಃ ಪುನಃ ಕೂತ್ಕೋಬೇಕು. ಸಾಧ್ಯ ಆದರೂ ವಿಪಶ್ಯನ ಮಾಡಿ ಚೆನ್ನಾಗಿರ್ತದೆ. ನಿಮ್ಮ ಮೆಮೊರಿಯಿಂದ ಹೀಗೆ ಪ್ರತಿ ಕ್ಷಣ ಬದಲಾಗ್ತಿರೋದು. ಒಂದು ನದಿಯಲ್ಲಿ ಎಷ್ಟು ಸಲ ಸ್ನಾನ ಮಾಡ್ಲಿಕ್ಕಾಗತ್ತೆ ರೀ ಅಪ್ಪ ಯಾರಿಗಾದರೂ? ಒಂದು ನದಿಯಲ್ಲಿ ಎಷ್ಟು ಸಲ ಸ್ನಾನ ಮಾಡ್ಲಿಕ್ಕಾಗುತ್ತೆ? ನದಿಯಲ್ಲಿ ಎಷ್ಟು ಸಲ ಸ್ನಾನ ಮಾಡ್ಲಿಕ್ಕಾಗುತ್ತೆ? ಸ್ನಾನ ಮಾಡ್ಲಿಕ್ಕೆ ಸಾಧ್ಯ? ಅದು ಎಷ್ಟು ಸ್ನಾನ ಮಾಡ್ಲಿಕ್ಕಾಗತ್ತೆ? ಅದು ಸುಳ್ಳು. ನದಿ ಅಂದ್ರೆ ಹರಿಯುವ ನೀರು. ನೀವು ಕಾಲಿಡ್ತಾ ಇದೆಯಾ, ನೀರು ಹರಿದೋಯ್ತು ಆಯ್ತಾ? ನೀರು ಅದು ಕೊಳದಲ್ಲಿ ಒಂದ್ಸಲ ಸ್ನಾನ ಮಾಡ್ಬೋದು, ನದಿಯಲ್ಲಿ ಹೇಗೆ ಸ್ನಾನ ಮಾಡ್ತೀರಾ? ಅದು ಹರಿತಾ ಇರ್ತದೆ. ನಿಮ್ಗೆ ಕಾಲಿಡ್ತಾ ನಿಮ್ಗೆ ಕಾಲು ಬದಲಾವಣೆ ಆಯ್ತು, ಮನಸ್ಸು ಬದಲಾವಣೆ ಆಯ್ತು, ಬುದ್ಧಿ ಬದಲಾವಣೆ ಆಯ್ತು. ಸ್ನಾನ ಮಾಡ್ತಿರೋ ಕ್ಷಣ ಕ್ಷಣಕ್ಕೂ ಬದಲಾಗ್ತದೆ ಪ್ರಕೃತಿ ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ಇಡೀ ಪ್ರಪಂಚ ನಾವು ಏನು ಅನುಭವಿಸ್ತೀವಿ ಎಲ್ಲ ಕ್ಷಣ ಕ್ಷಣ ಬದಲಾಗುತ್ತೆ, ಯಾವುದೂ ರಿಪೀಟ್ ಆಗಲ್ಲ. ಪ್ರತಿ ವಸ್ತು ರೈಟ್, ನಿಮ್ಮ ಎಲ್ಲ ನೆನಪುಗಳು ಸುಳ್ಳು. ಯಾಕೆ? ದಿ ವರ್ಲ್ಡ್ ಆರ್ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಅನುಭವ ಈಸ್ ಎ ವರ್ಬ್, ಅಂದರೆ ಚೇಂಜಿಂಗ್. ವರ್ಬ್ ಅಂದ್ರೆ ಗೊತ್ತಾಯ್ತಾ? ಕ್ರಿಯೆ. ಪ್ರಕೃತಿಯಲ್ಲಿ ನೌನ್ ಅಂತ ಇಲ್ಲ. ಮರ ಅಂತ ನೀವು ಹೇಳಿ ಈ ಕಡೆ ತಿರುಗಿದಾಗ ಮರ ಬದಲಾಗಿರ್ತದೆ. ದೆರ್ ಇಸ್ ನೋ, ಅಲ್ಲ, ನೌನ್ ಈಸ್ ನಾಟ್ ರಿಯಲ್. ಆಯ್ತಾ? ಬಟ್ ಯುವರ್ ಮೆಮರಿ ಕ್ಯಾನ್ ಓನ್ಲಿ ಸ್ಟೋರ್ ನೌನ್ಸ್. ಸೊ ಅದನ್ನ ವಾಟ್ ಈಸ್ ದ ರಿಲಯಬಿಲಿಟಿ ಆಫ್ ದ ಮೆಮರಿ? ನೋಡಿ ಆ ಕ್ಷಣದಲ್ಲಿ ಬದಲಾಗ್ಬಿಟ್ಟಿದೆ.
ಮೀನ್ಸ್ ಎಕ್ಸಾಂಪಲ್ ಲೈಕ್ ವೆನ್ ಐ ವಾಸ್ ಅ ಚೈಲ್ಡ್ ಐ ಫೆಲ್ ಡೌನ್ ಫ್ರಮ್ ಅ ಸೈಕಲ್ ಸೊ ದ ಮೆಮರಿ ಇಸ್ ವೆರಿ ಕ್ಲಿಯರ್ ಯು ಆರ್ ಸೇಯಿಂಗ್ ಇಟ್ ಸ್ಟೋರ್ಸ್ ನೌನ್ ಸೊ ವಾಟ್ ಇಸ್ ದಟ್ ವಾಟ್ ಇಸ್ ಐ ಓಕೆ ದಟ್ ಪಾರ್ಟ್ ಇಸ್ ಐ ಅಂಡರ್ಸ್ಟುಡ್ ಸೊ ದಟ್ ಐ ಹ್ಯಾಸ್ ಚೇಂಜ್ ಯಾ ಸೊ ವಾಟ್ ಇಸ್ ಇಟ್ ಸ್ಟೋರಿಂಗ್ ನೌ ನೌ ಯು ಸೇಡ್ ಇಟ್ ಸ್ಟೋರ್ಸ್ ವಾಟ್ ಇಸ್ ದಟ್ ಇಟ್ ಸ್ಟೋರ್ಡ್ ಇಸ್ ಐ ಐ ಸ್ಟೋರ್ಡ್ ಇಸ್ ಐ ಎಸ್ ಗಾಯತ್ರಿ ಗಾಯತ್ರಿ ಸ್ಟೋರ್ಡ್ ಔಟ್ ಗಾಯತ್ರಿ ಇಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ವಾಟ್ ಇಸ್ ಗಾಯತ್ರಿ ಇವನ್ ಗಾಯತ್ರಿ ಡಸಂಟ್ ನೋ ಸೋ ಚೇಂಜಿಂಗ್ ನೌನ್ ಈಸ್ ಬೇಸಿಕಲಿ ಪರ್ಸನ್ ಪರ್ಸನ್ ನೌನ್ ಇಸ್ ಅ ಫ್ರೋಜನ್ ಮೂಮೆಂಟ್ ಒನ್ ಸ್ಟಿಲ್ ಒನ್ ಸ್ನ್ಯಾಪ್ ಶಾಟ್ ದರ್ಸ್ ನಥಿಂಗ್ ನೋ ಸ್ನ್ಯಾಪ್ ಶಾಟ್ ಅವೈಲೇಬಲ್ ಇನ್ ನೇಚರ್ ದಟ್ಸ್ ವೈ ಇಟ್ಸ್ ಕಾಲ್ಡ್ ಮಾಯ ನಾಮ ರೂಪ ಮಾಯ ರೂಪ ಮೀನ್ಸ್ ಫಾರ್ಮ್ ಈಸ್ ಫಾರ್ಮ್ ಸ್ಟೇಬಲ್ ಅದು ಚೇಂಜ್ ಆಗ್ತದೆ ನೇಮ್ ದಟ್ಸ್ ಆಲ್ಸೋ ಚೇಂಜಿಂಗ್ ಆ ಫೋಟೋ ಆಲ್ಬಮ್ಸ್ ಆನ್ ವಾಟ್ ಕ್ಯಾನ್ ಯು ಟೇಕ್ ಎ ಫೋಟೋ ಆಫ್ ಎ ರಿವರ್ ದಟ್ಸ್ ವಾಟ್ ಯು ಆರ್ ಟೇಕಿಂಗ್ ಅಂದ್ರೆ ಸೊ ಪ್ರಕೃತಿಯಲ್ಲಿ ಎಲ್ಲವೂ ಬದಲಾಗ್ತಾ ಇದೆ ನದಿಯಲ್ಲಿ ಒಂದ್ಸಲ ಸ್ನಾನ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಯಾರು ಹೇಳಿದ್ರಲ್ಲಪ್ಪ ಗಂಗಾ ನದಿಯಲ್ಲಿ ಒಂದು ಸಲ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ಹೋಗ್ತಾವೆ ಅಂತ ಗಂಗಾ ನದಿಯಲ್ಲಿ ಒಂದು ಸಲ ಸ್ನಾನ ಮಾಡೋದು ಹೇಗೆ ಅಂತ ನಿಮ್ಗೆ ಅರ್ಥ ಆಗ್ಬಿಟ್ರೆ ನೀವು ಮುಕ್ತ ಆಗ್ತೀರ ಮತ್ತೆ ಹಿಂದಿನ ಕಾಲದವರೆಲ್ಲ ಪಾಳ ಪಾಳ ತಲೆ ಓಡಿಸಿ ಎಲ್ಲ ಇಂಥ ಫಾರ್ಮುಲಾ ಮಾಡ್ತಾರೆ ನೀವು ಹೋಗಿ ಮುಳುಗಿದ್ದೆ ಮುಳುಗಿದ್ದು ಹಿಂದಿನ ಕಾಲದಲ್ಲಿ ಹೇಳಿದ್ರು ಮಕ್ಕಳಾಗದ್ರೆ ಮುಕ್ತಿ ಇಲ್ಲ ಅಂತ ಹೌದಾ ಹೇಳಿದ ಕೇಳಿದ್ರ ಅದಕ್ಕೆ ಮಗು ಹುಟ್ಟಬೇಕು ಅದೆಂತ ಗಂಡು ಮಗು ಆಗಬೇಕು ಸೊ ನಮ್ಮ ದೇಶದಲ್ಲಿ ಏನೋ ಗಂಡು ಮಕ್ಕಳನ್ನು ಮಕ್ಕಳನ್ನು ಪ್ರೊಡ್ಯೂಸ್ ಮಾಡಿ 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 ದೇಶ ನಂಬರ್ ಒನ್ ಆಗಿಬಿಟ್ಟಿದೆ ಪ್ರಬಂಧದಲ್ಲಿ ಯಾಕೆ ಮುಕ್ತಿ ಬೇಕು ಅಂತ ನೋಡಿ ಮುಕ್ತಿಗೆ ಎಷ್ಟು ಆಸೆ ನಮ್ಮ ದೇಶದಲ್ಲಿ ಆಯ್ತಾ ಹಾಂ ನೋಡಿ ನಮ್ಮ ದೇಶದಲ್ಲಿ ಮುಕ್ತಿಗೋಸ್ಕರ ಎಷ್ಟು ಆಸೆ ಜನರಿಗೆ ನಮ್ಮ ದೇಶ ನಂಬರ್ ಒನ್ ಆಗಿಬಿಡಿದೆ ಒಲಿಂಪಿಕ್ಸ್ನಲ್ಲೆಲ್ಲ ಯಾವುದ್ರಲ್ಲ ಮಕ್ಕಳದ್ರಲ್ಲಿ ಅದು ಯಾಕೆ ಮುಕ್ತಿ ಬೇಕು ಅಂತ ಅವ್ರು ಹೇಳಿದ್ದು ಕರೆಕ್ಟಾಗಿ ಹೇಳಿದರು ಸ್ವಲ್ಪ ನೀವು ಕೇಳ್ಕೊಂಡು ತಪ್ಪಾಗಿ ಕೇಳಿಕೊಂಡ್ರೆ ಮಕ್ಕಳ ಹಾಗೆ ಆಗದಿದ್ದರೆ ಮುಕ್ತಿ ಇಲ್ಲ ಅಂತ ನೀವು ಮಕ್ಕಳ ಹಾಗೆ ಆದ್ರ ಮಕ್ಕಳು ಇದೇ ಕ್ಷಣದಲ್ಲಿ ಜೀವನ ಮಾಡ್ತಾರೆ ಭೂತ ಇಲ್ಲ ಭವಿಷ್ಯತ್ ಇಲ್ಲ ಹೇಳಿದ್ ಕರೆಕ್ಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ನೀವು ಕೇಳಿದ ಕರೆಕ್ಟ್ ಹೊಡೆದ್ರೆ ಕರ್ಮ ಕರ್ಮದ ಬಗ್ಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರಾ ಕರ್ಮ ಕಾಫಿ ಮಾಡೋ ಬಗ್ಗೆ ಎಲ್ಲ ಗೊತ್ತಾಗಿದೆ ಎಲ್ರಿಗೂ ಯಾರು ಕಾಫಿ ಮಾಡೋರು ಅಂತ ಕಾಫಿ ಮಾಡೋದು ನೋಡಿ ಮಾಡ್ತೀರಾ ನೀವು ಕಾಫಿ ನಾನು ಮಾಡಲ್ಲ ಅದು ಬೇರೆ ಇದೆ ಇದು ಇದಕ್ಕೆ ನೋಡಿದ್ರೆ ಚಕ್ರ ಸೈಕಲ್ ನೋಡಿದ್ರ ಸಂಚಿತ ಕರ್ಮ ಅಂದ್ರೆ ನೀವು ಕಾಫಿ ಯಾರು ಕಾಫಿ ಕಾಫಿ ಕ್ಲಾಸ್ ಮಿಸ್ ಮಿಸ್ ಮಾಡ್ಕೊಂಡಿದ್ರೆ ನೀವು ಮಾಡಿದ್ರ ನೀವು ಬಂದ ಯಾರು ಯಾರು ಬಂದಿಲ್ಲ ಅಂತ ಹೇಳಿ ಯಾರು ಕಾಫಿ ಮಾಡೋರು ಕಾಫಿ ಅದು ಬಂದಿದೆ ಅದಕ್ಕೆ ಕರ್ಮ ಕ್ಲಾಸ್ ಬೇರೆ ಬ್ಯಾಚ್ ಸೊ ಸಂಚಿತ ಕರ್ಮ ಅಂದ್ರೆ ಎಲ್ಲ ಜನ್ಮ ಜನ್ಮಗಳಲ್ಲಿ ಸ್ಟೋರ್ ಮಾಡಿದ್ದು ಪ್ರಾರಂಭ ಕರ್ಮ ಈ ಜನ್ಮ ತಗೊಂಡ್ಬಂದ್ರಿ ಅದನ್ನ ಸ್ವಲ್ಪ ಅದು ಕ್ರಿಯಾ ಮಾಡೋದು ಈಗ ಮಾಡ್ತಾ ಇದ್ರ ಅದು ರಿಯಾಕ್ಷನ್ ಬರ್ತದೆ ಯಾಕೆ ರಾಗ ದ್ವೇಷಗಳಿಂದ ಅದು ಆಗಾಮಿ ಆಗ್ಬಿಡ್ತದೆ ಫ್ಯೂಚರ್ ಹೋಗುತ್ತೆ ಸಂಚಿತ ಕರ್ಮಕ್ಕೆ ಹೋಗುತ್ತೆ ಅರ್ಥ ಆಯ್ತಾ
ಎಲ್ರಿಗೆ ಗೊತ್ತಾಯ್ತ? ಸಂಚಿತ ಕರ್ಮದಲ್ಲಿ ಒಂದು 100 ಕೋಟಿ ರೂಪಾಯಿ ಇದೆ ತಿಳ್ಕೊಳ್ಳಿ ಬ್ಯಾಂಕ್ ಅಂತ. ಅದರ ಒಂದು 10 ಲಕ್ಷ ರೂಪಾಯಿ ಈಗ ಈ ಶರೀರ ಇಟ್ಕೊಂಡ್ರಿ, ಅದು ಕ್ರಿಯಾ ಮಾಡ್ತೀನಿ, ವ್ಯಾಪಾರ ಮಾಡ್ತಿದ್ದೆ, ನಾವು 1 ಲಕ್ಷ ರೂಪಾಯಿ ಕರ್ಮ ಸಂಪಾದನೆ ಮಾಡ್ತೀರ, ಅದನ್ನ ಆಗಾವೆ ಹೆಂಗೆ ಸ್ಟೋರ್ ಮಾಡ್ತೀರ? ಅರ್ಥ ಆಗ್ತೀಯಾ? ಹೈ ರಿಟರ್ನ್ಸ್, ಒಳ್ಳೆ ಬಿಸ್ನೆಸ್. ಸೊ ನೀವು ಕರ್ಮ ಅಂದ್ರೆ ಮಾಡೋದು ಮಾತ್ರ ಕರ್ಮ ಅಂತ ಕೂಡ ಸುಳ್ಳು, ಯೋಚನೆ ಮಾಡೋದು ಕೂಡ ಕರ್ಮನೇ. ಕರ್ಮ ಮತ್ತು ಅಕರ್ಮ ಅದೇ, ಕರ್ಮ ಅಂದ್ರೆ ಮಾಡ್ತಾ ಇರೋದು ಫಿಸಿಕಲಿ, ಅಕರ್ಮ ಅಂದ್ರೆ ಮನಸ್ಸಲ್ಲಿ ಮಾಡ್ತಾ ಇರೋದು ಅಷ್ಟೇ. ಹಾ, ಮನಸ್ಸಿನಲ್ಲಿ ಯಾರು ಹಿಡ್ಕೊಂಡು ಹೊಡಿತೇನಪ್ಪ, ನೀವು ಹೊಡೆದಿಲ್ಲ ಪಾಪ. ಅಕರ್ಮ ಅಂದ್ರೆ ಮೆಂಟಲಿ ಮಾಡೋದು, ಅಕರ್ಮ ಅಂದ್ರೆ ಮನಸ್ಸಿಗೆ ಮನಸ್ಸಲ್ಲಿ ಮಾಡೋದು. ಅದೇ ಜಾಸ್ತಿ ನಡೆಯೋದು ಆಕ್ಚುಲಿ, ಅದೇ ಜಾಸ್ತಿ ನಡೆದು, ಅದೇ ಪ್ರಾತಿಭಾಸಿಕ. ರೈಟ್? ಸೊ ಇದು ಗೊತ್ತಾಗ ಇಷ್ಟು ಜನರಿಗೆ, ಇದೊಂಥರ ಬಾಣ ಬಿಟ್ಟಾಗೆ, ಇಲ್ಲಿರೋ ಬಾಣಗಳು ಸಂಚಿತ, ಕೈಗೆ ಬಾಣ ತಗೊಂಡ್ರಿ ಅದನ್ನು ಬಿಟ್ರಿ, ಅದು ಕ್ರಿಯಾಮಾಣ. ಓಕೆ, ಈಗ ಈ ಕರ್ಮ ಸೈಕಲ್ ಕಟ್ ಮಾಡೋದು ಹೇಗೆ, ಹೇಗೆ ಮಾಡಬೇಕು? ಕರ್ಮ ಮಾಡೋದು ಸ್ಟಾಪ್ ಮಾಡೋಕ್ಕಾಗತ್ತಾ? ಆಗತ್ತೆ, ಆಗಲ್ಲ. ಮತ್ತೆ ಬತ್ತಳಿಗೆ ಖಾಲಿ ಮಾಡೋದು ಆಗೋದಿಲ್ಲ, ಹೋಗಿಲ್ಲ. ಸೊ ಮಾಡುವಾಗ ನಾನು ಮಾಡೋನಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಮಾಡೋನು ಯಾರು? ದಿ ಯೂನಿವರ್ಸ್, ಇಡೀ ವಿಶ್ವ ಈ ದೇಹದ ಮೂಲಕ ಮಾಡ್ತಾ ಇದೆ. ಒಂದು ಕಾಫಿ ಮಾಡಬೇಕಾದ್ರೆ ಇಡೀ ವಿಶ್ವ ಕೋಆಪರೇಟ್ ಮಾಡಬೇಕು, ಹೌದಾ? ಸೂರ್ಯ, ಚಂದ್ರ, ನಕ್ಷತ್ರ, ಮಳೆ, ಬೆಳೆ ಇದ್ದರೆ ಕಾಫಿ ಮಾಡಲಿಕ್ಕಾಗುತ್ತೆ. ಅಂದರೆ ಟೋಟಲ್ ಯೂನಿವರ್ಸ್, ದಟ್ಸ್ ಕಾಲ್ಡ್ ಈಶ್ವರ. ಈಶ್ವರನ ಕೃಪೆ ಇದ್ದರೆ ಕಾಫಿ ಮಾಡಲಿಕ್ಕಾಗುತ್ತೆ. ನನ್ನ ದೇಹದ ಮೂಲಕ ಈಶ್ವರ ಮಾಡ್ತಾರೆ. ಈ ದೇಹ ನಂದಲ್ಲ, ಅದು ಈಶ್ವರನಿಗೆ ಸಂಬಂಧಪಟ್ಟದೆ. ದೇಹ ನೀವೇನು ಕೇಳಿ ಕೊಟ್ಟು ಬಂದಿಲ್ಲ, ಕೇಳಿ ಬಂದಿದ್ರೆ ದೇಹ ಎಂಥ ದೇಹ ತಗೊಳ್ತಿದ್ದೀರಪ್ಪ, ಎಲ್ಲ ಡಿಸೈನರ್ ದೇಹ ಬಾಡಿ. ಅದೆಲ್ಲ ಪ್ರಕೃತಿಯ ನಿಯಮದಿಂದ ಬರ್ತಾ ಇರ್ತದೆ. ಅದು ಈಶ್ವರ, ಅದು ಸಮುದ್ರದ ಅಲೆಗಳು ಬಂದಾಗ ದೇಹಗಳು ಬರ್ತವೆ ಹೋಗ್ತವೆ. ನಿಮಗೆ ಸಮಸ್ಯೆ ಅಂದ್ರೆ ನಾನು ದೇಹ ಅಂತ ನೀವು ಹಿಡ್ಕೊಂಡಿದ್ರಿ ಅಷ್ಟೇ. ಆಯ್ತಾ? ಯಾವ ನಿಮ್ಗೆ ಅರ್ಥ ಆಗುತ್ತೆ? ಇಡೀ ವಿಶ್ವದ ಪ್ರಕೃತಿ ಹಾಗೆ. ನನಗೆ ಕರ್ಮ ಏನಿಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ವೋ ಇದೆ. ದಿ ಯೂನಿವರ್ಸ್ ಈಸ್ ಆಪರೇಟಿಂಗ್ ಥ್ರೂ ಮೀ. ಓಕೆ, ದಿ ವರ್ಕ್ ಈಸ್ being done, but there is no doer. There is action, but there is no doer. ಕೆಲಸ ಇದೆ, ಬಟ್ ಮಾಡುವವನಿಲ್ಲ. ಮಾಡುವವನಿದ್ದಾನೆ ಯಾರದು? ಈಶ್ವರ. ನೀವು ಈಶ್ವರ ಮಾಡಿದ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ ಕರ್ಮ ಮಾಡ್ಕೊಳ್ಳೋದು. ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಎರಡೂ. ಕರ್ಮ ಅಂದ್ರೆ ಯೂಶಲಿ ನಾವು ಅನ್ಕೊಳ್ಳೋದು ಕೆಟ್ಟ ಕೆಲಸ ಮಾಡಿದ್ವಿ, ಅದೇ ಪಾಪ ಅನ್ಬೋದು. ಇಲ್ಲ, ಒಳ್ಳೇದು ಕರ್ಮ, ಒಳ್ಳೇದು ಕರ್ಮ, ಅದಕ್ಕೂ ಫಲ ಇದಕ್ಕೂ ಫಲ, ಅದಕ್ಕೂ ಫಲ. ಒಳ್ಳೆ ಕರ್ಮ ಮಾಡಿದ್ರೆ ನಾವು ಎಲ್ಲಾ ಕರ್ಮಗಳನ್ನು ಬಿಟ್ಬಿಡ್ಬೇಕು. ನಮ್ಗೆ ಗೊತ್ತಾಗ್ಬೇಕು ಎಲ್ಲಾ ಕರ್ಮಗಳನ್ನು ಮಾಡೋದು ನಾನು. ನಿಮ್ಗೆ ಗೊತ್ತಾಯ್ತಾ? ನಿಮ್ಮ ಮಳೆಗತ್ತಾ? ಒಂದು ಕಾಫಿ ಮಾಡ್ಬೇಕಾದ್ರೆ ಯಾರು ಮಾಡಬೇಕು? ಇಡೀ ವಿಶ್ವದ ಮೂಲಕ ನಡೀಬೇಕು, ಅದು ಭಗವಂತ. ಸೊ ಅದಕ್ಕೆ ಏನ್ ಹೇಳ್ಬೇಕು? ನಾಹಂ ಕರ್ತ ಹರಿರೇವ ಕರ್ತ, ಆ ಭಗವಂತನೇ ಮಾಡೋದು ಕೆಲಸ ಅಂತ. ಭಗವಂತನ ಈಶ್ವ ಟೋಟಲಿ. ಸೊ ನಮಗೆ ಕರ್ಮ ಯಾಕೆ ಬರೋದು ಅಂದ್ರೆ ನಾವು ಮಾಡಿದ್ದಕ್ಕೋಸ್ಕರ ಅಲ್ಲ, ಅದು ಮಾಡಿದ್ದು ನಾನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಏನ್ರಿ ಭಗವದ್ಗೀತೆ ಪೂರ್ತಿ ಅದೇ ಒಂದೇ ನಾನೆಲ್ಲ ಮಾಡೋದು ಅಂತ ತಿಳ್ಕೊಬೇಕಷ್ಟೇ. ಹಾಗಂತ ಮಾಡದೇ ಇರ್ಲಿಕ್ಕೂ ಆಗಲ್ಲ. ಸೊ ಏನಂದ್ರೆ ದಿ ಆಕ್ಷನ್ಸ್ ಆರ್ ಹ್ಯಾಪನಿಂಗ್, ಬಟ್ ದೇರ್ ಇಸ್ ನೋ ಡೂವರ್. ಓಕೆ, ಆಕ್ಷನ್ಸ್ ಆರ್ ಹ್ಯಾಪನಿಂಗ್ ಥ್ರೂ ಯು, ಯುವರ್ ಬಾಡಿ ಅಂಡ್ ಮೈಂಡ್. ಓಕೆ, ದಟ್ ಆಕ್ಷನ್ ವಿಲ್ ನಾಟ್ ಹ್ಯಾಪನ್ ವಿದೌಟ್ ಯುವರ್ ಬಾಡಿ ಅಂಡ್ ಮೈಂಡ್, ಬಟ್ ಇಟ್ಸ್ ನಾಟ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಯು. ಕೆಲಸಗಳು ನಡೀತಾವೆ, ಆಯ್ತಾ? ಮಾಡುವವನಿಲ್ಲ.
ಅದು ಕೆಲಸಗಳು ನಡೆಯುವುದು ಯಾವುದು? ಶರೀರದ ಮೂಲಕ ನಡೀತದೆ. ಶರೀರದ ಕೆಲಸ ಇಲ್ಲ. ಆದರೆ ಅಂದರೆ ನೀವು ನಿಮ್ಮ ಶರೀರ ಇದ್ದರೆ ಕೆಲಸ ಇಲ್ಲ, ಆ ಕೆಲಸ ಇಲ್ಲ. ಆದರೆ ನಿಮ್ಮಿಂದ ಕೆಲಸ ಆಗಿಲ್ಲ. ನಾವು ಮತ್ತೆ ನಮ್ಮ ಶರೀರ ಇಲ್ಲದೆ ಕೆಲಸ ಆಗಲ್ಲ, ಬಟ್ ನಾವಲ್ಲ ಕೆಲಸ ಮಾಡೋದು. ನಾವು ಮತ್ತೆ ನಾವು ಮತ್ತು ಶರೀರ ಅಂದ್ರೆ ಯಾರು? ಅಲ್ಲ, ಶರೀರ ಮತ್ತು ನೀವಿಲ್ದಿರ ಕೆಲಸ. ಶರೀರ ಮತ್ತು ನೀವಂದ್ರೆ ಯಾರು? ಈಗ ನೀವು ಹೇಳ್ತಾ ಇದ್ದು ಅಷ್ಟು ನನಗೆ ಡಿಸ್ಟರ್ಬ್ ಆಯ್ತು. ಕೆಲಸಕ್ಕೆ ಶರೀರ ಬೇಕು, ಆದ್ರೆ ಕೆಲಸ ಮಾಡ್ತಾರೆ ನೀವಲ್ಲ, ಇಡೀ ವಿಶ್ವ. ಅಂದ್ರೆ ಈಶ್ವರ ಆ ಶರೀರ ಮೂಲಕ ಕೆಲಸ ಮಾಡ್ತಾರೆ. ಆಯ್ತಾ? ಕೆಲಸ ನಡೀತಾ ಇದೆ. ಆ ಶರೀರ ಇದ್ರೆ ಕೆಲಸ ಇಲ್ಲ, ಶರೀರ ಇಲ್ಲದೆ ಕೆಲಸ ಇಲ್ಲ. ಆದ್ರೆ ಶರೀರ ಇದ್ದದಕ್ಕೆ ಕೆಲಸ ಆಗ್ತಾ ಇಲ್ಲ, ಇಡೀ ವಿಶ್ವವೇ. ಅದ ನೀವು ಅಂತ ನೀವು ಕೂಡ ಇರ್ಬೇಕು. ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಶರೀರದ ಮೂಲಕ ಕೆಲಸ ಆಗ್ತಾ ಇದೆ, ನಾಟ್ ಓನ್ಲಿ ಬಿಕಾಸ್ ಆಫ್ ದಿ ಶರೀರ. ಅದಕ್ಕೆ ಆ ಕೃಷ್ಣ ಅರ್ಜುನಿಗೆ ಹೇಳಿದ್ದು, ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ ಅಂತ. ಅಂದ್ರೆ ಅರ್ಜುನ, ನೀನು ಜಸ್ಟ್ ಇನ್ಸ್ಟ್ರೂಮೆಂಟ್. ಅಂದ್ರೆ ನೀವು ಒಂಥರ ಸ್ಕ್ರೂ ಡ್ರೈವರ್ ಇದ್ದಾಗೆ, ಸ್ಕ್ರೂ ಡ್ರೈವರ್ ಇಲ್ದಿರ ಫಿಕ್ಸ್ ಮಾಡೋಕ್ಕಾಗಲ್ಲ, ಬಟ್ ಸ್ಕ್ರೂ ಡ್ರೈವರ್ ಫಿಕ್ಸ್ ಮಾಡಿದಲ್ಲ. ಹಾಗೆ ಸೊ ನಮ್ಗೆ ಏನು ಜವಾಬ್ದಾರಿ ಇಲ್ವಾ? ನೀವು ಇಲ್ದಿದ್ರೆ ಕೆಲಸ ಆಗಲ್ಲ. ಅದು ನಿಮ್ಮಿಂದ ಕೆಲಸ ಆಯ್ತಾ? ಅಲ್ಲ, ವ್ಯತ್ಯಾಸ ಗೊತ್ತಾಯ್ತಾ? ಇದು ಅರ್ಥ ಆಗ್ಬಿಟ್ರೆ ಮುಕ್ತಿ, ಕರ್ಮದಿಂದ ಮುಕ್ತಿ. ಈಗ ಕರ್ಮ ಅಂದ್ರೆ ಕೆಲಸಕ್ಕೂ ಆಗುತ್ತೆ, ಕರ್ಮ ಅಂದ್ರೆ ಕೆಟ್ಟ ಕೆಲಸ, ಕೆಟ್ಟದ್ ಮಾಡಿದ್ರೆ ಕರ್ಮ ಅಂತ. ಕೆಟ್ಟದ್ದು ಒಳ್ಳೇದು, ಎರಡು ಕರ್ಮ ಒಳ್ಳೇದು ಎರಡೂನು. ಆದ್ರೆ ಕೆಟ್ಟದ್ದು ಈಗ ಗುರುಜಿ ಬೇರೆಯವ್ರಿಗೂ ಅಂತಲ್ಲ, ಅಥವಾ ನಾವೇ ಆಗ್ಬೋದು ಅಥವಾ ಬೇರೆ ಆಗ್ಬೋದು. ಈ ಕೆಟ್ಟ ಕೆಲಸಗಳಂದ್ರೆ ಮರ್ಡರ್, ಕೊಲೆ ಮಾಡೋದು, ಅಥವಾ ಕಳ್ತನ ಮಾಡೋದು, ಮೋಸ ಮಾಡೋದು, ಮೋಸ ಮಾಡುದು ಕೆಲಸ. ಎಲ್ಲ ಕರ್ಮನೇ, ಅದು ಭಗವಂತನಿಂದನೇ. ಹೌದು, ನಾನು ಮಾಡಿದ್ದೆ ಬಿಟ್ರೆ ನಿಮ್ ಕರ್ಮ. ಅರ್ಜುನ ಈಗ ಅರ್ಜುನ ಒಂದು 50,000 ಜನ ಸಾಯಿಸಿದ, ನಾನು ಮಾಡಿದ್ರೆ ಅವ್ನಿಗೆ ಕರ್ಮ ಹತ್ಕೊಳ್ತು. ನಿಮ್ ಕೈಲಿ ಬೇರೆ, ನಿಮ್ ಕೈಲಿ ಯಾರು ಮಾಡ್ಸಿದ? ನಿಮ್ ಕೈಲಿ ಯಾರು ಮಾಡ್ಸಿದ? ಅವಾಗ ಭಗವಂತ ಭಗವಂತ ಮಾಡ್ಸೋದು ಗೊತ್ತಾದಾಗ ಕೊಲೆ ಆಗಲ್ಲ. ಭಗವಂತ ಇಲ್ಲದೆ ಒಂದು ಅವನ ಇಚ್ಛೆ ಇಲ್ಲದೆ ಒಂದು ಉಲ್ಕಡಿನೂ ಇದಾಗಲ್ಲ. ಕೆಟ್ಟ ಕೆಲಸಗಳಿಗೂ ಅದು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಒಗಿಲಿಕ್ಕೆ ಹಾಕ್ತೀರಾ, ಆಯ್ತಾ? ಮೆಷಿನ್ ಹಾಳಾಗ್ಬಿಟ್ಟಿದೆ, ಅದು ಒಗೆ ಬಟ್ಟೆ ಒಗಿಬೋದು, ಬಟ್ಟೆ ಹರಿದಾಗ್ಬಿಡ್ತದೆ. ನಿಮ್ ಪ್ರಾಬ್ಲಮ್ ಯಾವ್ದು? ಅಲ್ಲ ಅಲ್ಲ, ಕೆಲಸ ಅದು ಆ ಮೆತ್ತಿನ ಭಗವಂತನ ಇನ್ಸ್ಟ್ರೂಮೆಂಟ್ ಅವನು, ಇನ್ಸ್ಟ್ರೂಮೆಂಟ್ ಹಾಳಾಗ್ಬಿಡಿದೆ. ಸ್ವಲ್ಪ ಏನ್ ಮಾಡ್ತೀರಾ? ಅದೆಲ್ಲಿ ಬರ್ತಾವ? ಬರಲ್ಲ, ಯಾವಾಗ ಯಾವ ಜನ್ಮದಲ್ಲಿ ಆಯ್ತಾ? ಕ್ಲಿಯರ? ಸೊ ಇದು ಗೊತ್ತಾದಾಗ ಏನ್ ಗೊತ್ತಾಗಬೇಕು? ನಾನು ಮಾಡುವನಲ್ಲ, ನನ್ನಿಂದ ಕೆಲಸ ಆಗ್ತಾ ಇದೆ. ಇದು ಅರ್ಥ ಆದಾಗ ನನಗೆ ಯಾವ ಕರ್ಮಫಲವೂ ಇಲ್ಲ. ಯಾವಾಗ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರಿ, ಕರ್ಮಫಲ ಬಂತು. ಅವಾಗ ಇದೆಲ್ಲ ಆಡ್ ಆಗಿರೋ ಸಂಚಿತ ಕರ್ಮ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ಸೊ ಒಂದು ಕೆಲಸ, ಕೆಟ್ಟ ಕೆಲಸ ಮಾಡಿ ಸ್ಟ್ರಾಂಗ್ ಆಗಿರ್ತಾರಲ್ಲ, ನಾನಲ್ಲ ಭಗವಂತ ಮಾಡ್ತಾರ ಅಂತ ಅವ್ರು ಏನೇ ಮೋಸ ಮಾಡಿದ್ರು ಅವ್ರ ಕರ್ಮ ಅವ್ರದ್ದಾಗಲ್ಲ. ಅವ್ರು ಹೇಳ್ತಾರೆ, ಬಟ್ ಅವ್ರಿಗೆ ಜ್ಞಾನ ಇಲ್ಲಲ್ಲಪ್ಪ. ನೀವು ಈ ಕ್ಲಾಸಿಗೆ ಬರುವ ಮುಂಚೆ ಜ್ಞಾನ ಇದೆಯಾ? ಎಷ್ಟು ಆಧ್ಯಾತ್ಮ ವಿಷಯ ಕೇಳಿದ್ರಿ ಎಲ್ಲ, ನಿಮ್ಗೆ ಜ್ಞಾನವಂತ? ಎಷ್ಟು ಸಲ ಭಗವದ್ಗೀತೆ ಕೇಳಿದ್ರಿ ನಿಮ್ಗೆ ಜ್ಞಾನವಂತ? ಅದಕ್ಕೆ ಸರಿಯಾದ ಗುರುಗಳ ಮೂಲಕ ಸರಿಯಾದ ಕೇಳಿದಾಗ ಮಾತ್ರ ಜ್ಞಾನ ಬರೋದು. ಅದು 0.00001% ಜನರಿಗೆ ಮಾತ್ರ ಸಿಗೋದು. 99.9999% ಜನರಿಗೆ ಸಿಗಲ್ಲ. ಅವ್ರು ಭಗವಂತ ಮಾಡಿದ ಅಂತ ಹೇಳಿದ್ರು ನಾನೇ ಮಾಡಿದ್ರು ಭಾವನೆ ಇರುತ್ತೆ ಅವ್ರಿಗೆ. ಸಿಗುತ್ತೆ, ಸಿಕ್ಕೇ ಸಿಗತ್ತೆ, ಗ್ಯಾರಂಟಿ. ಸಿಕ್ಕಾಕೊಡುತ್ತೆ, ಎಲ್ಲಾ ಕಡೆ ಸಿಗತ್ತೆ.
ಇವಾಗ ದೇವರೇ ಕೆಲವೊಂದು ಇದರಲ್ಲಿ ಮಾಡ್ತಾರಲ್ಲ ಅವರೆಲ್ಲ, ಇವಾಗ ಅವರು ಸರೆಂಡರ್ ಆಗಿ ಮಾಡ್ತಿರ್ತಾರಲ್ಲ ಅವ್ರ ಕರ್ಮಫಲ. ಅಲ್ಲಪ್ಪ ಸರೆಂಡರ್ ಅಂತ ಹೇಳ್ಕೊಳ್ಳಿ, ಸರೆಂಡರ್ ಆದ್ರೇನ್ರಿಪ್ಪ ನಿಮ್ ಮದ್ವೆ ಆಗಿದ್ಯಾ? ಹಾ, ಮದ್ವೆ ಆಗಿದ್ಯಾ? ನೀವು ಹೆಂಡತಿಗೆ ಸರೆಂಡರ್ ಆಗಿದೆ ಅಂತ ಹೇಳಿರ್ತೀರ, ಆಗಿರ್ತೀರಾ? ಸುಮ್ ಸುಮ್ಮನೆ ಹೇಳ್ಕೊಡ್ತೀರ, ಹೇಳ್ತೀರಾ? ಬಾಯಿ ಎದುರು ಹಿಡಿದಾಗ ಹೇಳೋದು, ನೀನ್ ಹೇಳಿದಾಗ ಕಡೆ ಮಾಡೋದು ಅಂತ ಹೇಳೋದು. ಸರೆಂಡರ್ ಅರ್ಥ ಬಾಯಿ ಹಿಡಿದ ಅರ್ಥ ಸರೆಂಡರ್ ಆಯ್ತೇನ್ರಪ್ಪ. ಹಾ, ಸರೆಂಡರ್ ಆಗ್ಬೇಕಾದ್ರೆ ಜ್ಞಾನದಲ್ಲಿ, ಬಾಯಿಂದಲ್ಲ. ನೀವು ಬಾಯಿಲಿ ಸಾವಿರ ಸರಿ ಹೇಳ್ಕೊಳ್ಳಿ ಭಗವಂತನೇ ಮಾಡಿದಂತ ಆಗಲ್ಲ ಅದು. ನಿಮಗೆ ಶುದ್ಧ ಜ್ಞಾನ ಬರ್ತದೆ. ಒಂದು ಕಾಫಿ ಕುಡಿದು ಯಾರು ಮಾಡೋದಕ್ಕೆ ಬಂದರೆ ನಿಮ್ಗೆ ಜ್ಞಾನ ಬರ್ತದೆ. ಕಾಫಿ ಕುಡಿದ ಬಗ್ಗೆ ಯಾರು ಯೋಚನೆ ಮಾಡಿದಾರಾ ಕಾಫಿ ಮಾಡೋದು? ಆ ನಿಮ್ಗೆ ಎಲ್ಲ ವೇದಾಂತ ಕ್ಲಾಸಿಗೆ ಹೋಗಿ ಕಾಫಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಯಾರಾದರು? ನಿಮ್ಗೆ ಜ್ಞಾನ ಹೇಗೆ ಬರ್ತದೆ? She cannot drink also. ಅರ್ಥ ಆಯ್ತು? ಸೊ ಯಾರು ಕರ್ಮ ಮಾಡೋದು ಅಂತ ಗೊತ್ತಾಗ್ಬಿಟ್ರೆ, ಕರ್ಮ ಮಾಡೋದು ನಾನಲ್ಲ, ಜೀವ ಅಲ್ಲ, ಅದು ಈಶ್ವರನ ಮೂಲಕ ನಡೀತಾ ಇದೆ. ಸಮುದ್ರದ ಅಲೆ ಬರ್ತಾ ಇದೆ, ಅಲೆ ಒಂದು ಮೇಲಕ್ಕೆ ಹೋಗುತ್ತೆ ಕೆಳಗೆ ಹೋಗುತ್ತೆ. ಆ ಅಲೆ ಥಿಂಕ್ ಮಾಡಿದ್ರೆ ನಾನೇ ಮೇಲೆ ಹೋಗುದು ಅಂತ ಥಿಂಕ್ ಮಾಡಿದ್ರೆ ಭ್ರಮೆ. ದಟ್ಸ್ ವಾಟ್ ಇಸ್ ಹ್ಯಾಪ್ನಿಂಗ್. ನೀವು ಯೋಚನೆ ಮಾಡ್ತೀರಪ್ಪ ಯಾರಾದ್ರು ಇಲ್ಲಿ ಯೋಚನೆ ಮಾಡ್ತೀರಿ, ಥಿಂಕ್ ಮಾಡ್ತೀರಿ ಇಲ್ಲಿ? ನೀವು ಯೋಚನೆ ಮಾಡ್ತೀರಪ್ಪ, ಯೋಚನೆ ಮಾಡ್ತೀರಿ ನೀವು ಯೋಚನೆ ಮಾಡ್ತೀರಾ? ಮಾಡಲ್ಲ. ಮತ್ತೆ ಯೋಚನೆ ಬರುತ್ತೆ, ಯೋಚನೆ ಯಾರು ಮಾಡ್ತೀರಿ ಇಲ್ಲಿ? ಯೋಚನೆ ಬರುತ್ತೆ, ಯೋಚನೆ ಮಾಡ್ತೀರೋ ಯೋಚನೆ ಬರ್ತದೋ? ಯೋಚನೆ ಬರುತ್ತೆ. ಹಾಗೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ, ಸತ್ಯ ನಾ ಸುಳ್ಳು? ಆಯ್ತಾ, ಯೋಚನೆ ಮಾಡೋದು ಸುಳ್ಳು. ಥಾಟ್ಸ್ ಕಮ್, ನೀವು ಯೋಚನೆ ಮಾಡ್ತೀರಾ? ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಿರೋ ಬ್ರೈನಲ್ಲಿ ಎಷ್ಟು ಸೆಲ್ಸ್ ಆಪರೇಟ್ ಮಾಡಬೇಕು, ಕೈ ಹ್ಯಾಗ್ ಲಿಫ್ಟ್ ಮಾಡಬೇಕು, ಕೈಯಲ್ಲಿ ಎಷ್ಟು ಇದು ಮಾಡಬೇಕು ಅಂತ ಯೋಚನೆ ಮಾಡೋದು. ನೀವು ಎಲ್ಲ ಗೊತ್ತಿರೋ, ಏನು ಗೊತ್ತಿಲ್ಲ ನಿಮಗೆ? ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತೀರಾ? ದೇರ್ ಇಸ್ ನೋ ಥಿಂಕರ್, ದೇರ್ ಇಸ್ ನೋ ಡೂವರ್. ಥಿಂಕ್ ಮಾಡೋದಿಲ್ಲ, ದೇರ್ ಈಸ್ ಥಿಂಕಿಂಗ್, ದೇರ್ ಇಸ್ ಡೂಯಿಂಗ್. There is no thinker, there is no doer, no now, only work. There is enjoying, but there is no enjoyer. There is suffering, but there is no sufferer. Present continuous tense. Huge difference. Suffering, sufferer, eradannu by chance mistake maadkobidre going. Artha aagutya? So, these are all part of the universal happening. Who is doing it? ಭಗವಂತ ಮಾಡಿದ್ರೆ ಅಂತ ಹೇಳ್ಬೋದು ಅಷ್ಟು ಲೆಕ್ಕಕ್ಕೆ. ಗೊತ್ತಿಲ್ಲ, ರೈಟ್? ಸೊ ಅಲ್ಲೇ ಪ್ರಾಬ್ಲಮ್ ಏನಾಗುತ್ತೆ, ನಾವು ವಾಟ್ ಈಸ್ ವರ್ಬ್ ವಿ ಕನ್ವರ್ಟ್ ಇನ್ ನೌನ್ಸ್, ನೌನ್ಸ್ ಗೆಟ್ ಸಾಲಿಡ್ ಲೈಕ್ ಎ ರಾಕ್ ಇನ್ ಮೈ ಹೆಡ್. ಆ್ಯಂಡ್ ನಾವು ಸೈಕಾಲಜಿಸ್ಟ್ ಕೊಡ್ತೇವೆ ಅವ್ರಿಗೆ ಬಿಸ್ನೆಸ್, ಅದೇ ಬಿಸ್ನೆಸ್. ಆ ಕಲ್ಲು ಕಲಿಸ್ತಂತ ಇನ್ನೊಂದು ಎರಡು ಕಲ್ಲು ಆ್ಯಡ್ ಮಾಡ್ತಾರೆ. ವ್ಯಾಪಾರ ಅದೇ ಕಲ್ಲು ವ್ಯಾಪಾರ. ಅರ್ಥ ಇದೆ ನಿಮಿಷ? ಏನು ಅರ್ಥ ಇದ್ರಿ? ಕಲ್ಲು ವ್ಯಾಪಾರ ಯಾರು ಲೆಕ್ಕಕ್ಕಿಲ್ಲ, ಬಟ್ ಆಟಕ್ಕೆ ಉಂಟು, ಮಾಡ್ಲೇಬೇಕು. ದಿಸ್ ಇಸ್ ಅವರ್ ಲೈಫ್. ಆ ಲೆಕ್ಕಕ್ಕಿಲ್ಲ ನಾವು ದಾಡಕ್ಕೆ ಕುಂಬಳಕಾಯಿ ಅಂತ ಹೇಳ್ಕೊಡ್ತೀವಿ.
ಈಗ ಲೆಕ್ಕ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಗೊತ್ತಾದಾಗ ಟೆನ್ಷನ್ ರಿಲೀಫ್ ಯಾವ ಕರ್ಮವೂ ಇಲ್ಲ. ಯಾವ ಈಗ ಎಲೆಕ್ಟ್ರಿಕ್ ಸ್ವಿಚ್ ಇದು ಇದು ಮಾಡುವಾಗ ಸ್ಕ್ರೂ ಡ್ರೈವರ್ ಮಾಡುವಾಗ ಸ್ಕ್ರೂ ಕಟ್ ಆಯ್ತು, ಯಾರಿಗೆ ಬ್ಲೇಮು? ಸ್ಕ್ರೂ ಡ್ರೈವರ್ಗೋ ಅಥವಾ ಸ್ಕ್ರೂ ಮಾಡೋರಿಗೋ? ನಾವ ಸ್ಕ್ರೂ ಡ್ರೈವರ್ ಇದ್ದಾಗೆ ಎಲ್ಲ ಭಗವಂತಂದು ಅಷ್ಟೇ, ಒಂದು ಇಚ್ಛೆ ಒಂದು ಇಚ್ಛೆ ಅಷ್ಟೇ. ಅದೇ ನಿಮ್ ಗಂಡ ಬೈದ್ರೆ ಅವ್ರಿಗೆ ಗಂಡ ಬೈದ್ರೆ ಅವ್ರಿಗೆ ಕೊಡ್ತೀರ ಅಪ್ಪ ಬರ್ತೇನೆ. ಏನೋ ಪಾಪ ಅಂತ ಕಾಫಿ ಮಾಡ್ಕೊಂಡ್ರೆ ಸರಿ ಒಂದ್ ಹೇಳ್ತಾರ, ಏನೋ ಒಂದ್ ಹೇಳ್ತಾರ, ಒಂದ್ ಮೂಡ್ ಬಂತು ಕಾಫಿ ಮಾಡ್ಕೊಳ ಅಂತ ಕಾಲು ಮಾಡಿದ್ರೆ ಇಷ್ಟ ಬೈ ಮಾಡ್ತಾರ. ಕ್ಲಿಯರ್ ಆಗಿದೆ ಕರ್ಮ? ಹೌ ಟು ಗೆಟ್ ಔಟ್ ಆಫ್ ಕರ್ಮ? ಟು ಅಂಡರ್ಸ್ಟ್ಯಾಂಡ್ ದಟ್ ದರ್ ಇಸ್ ವರ್ಬ್ಸ್ ಇನ್ ದ ವರ್ಲ್ಡ್, ನಾಟ್ ನೌನ್ಸ್. ದ ಲ್ಯಾಂಗ್ವೇಜ್ ಇಸ್ ಮೆಸ್ಸಿಂಗ್ ಅಪ್ ಅವರ್ ಲೈಫ್. ಓಕೆ, ಅರ್ಥ ಆಯ್ತಾ? ಬಂಧನ ಬಂದೇ ಇಲ್ಲ, ನಮ್ಮ ಲ್ಯಾಂಗ್ವೇಜ್ ಇದೆಲ್ಲ ನಮ್ಮ ಬಂಧನ ಕ್ರಿಯೇಟ್ ಮಾಡ್ತದೆ. ಅವರ್ ಲ್ಯಾಂಗ್ವೇಜ್ ಇಸ್ ಕ್ರಿಯೇಟಿಂಗ್. ಕಾಯ್ತಿರಿ ಹುಯಿಷಿ, ಹುಯಿಷಿ ಪ್ರತಿಭಾ. ಹಾಂ, ಸೊ ದ ಮೂಮೆಂಟ್ ಯು ಸೇ ಪ್ರತಿಭಾ, ಯು ಆರ್ ಕ್ರಿಯೇಟ್ ಎಂಟಿಟಿ ಕಾಲ್ಡ್ ಪ್ರತಿಭಾ. ಆಯ್ತಾ? ದ ಮೂಮೆಂಟ್ ಯು ಕ್ರಿಯೇಟ್ ಎಂಟಿಟಿ ಕಾಲ್ಡ್ ಪ್ರತಿಭಾ, ಮೂಮೆಂಟ್ ಅನದರ್ ಎಂಟಿಟಿ ಕಾಲ್ಡ್ ಗಾಯತ್ರಿ ಗೆಟ್ಸ್ ಕ್ರಿಯೇಟೆಡ್. ನಿಮ್ಮ ಮನಸ್ಸನ್ನು ನಾನು ಗಾಯತ್ರಿ, ಅವ್ರ ಪ್ರತಿಭಾ ಅಂತ ಬಂದ್ಬಿಡ್ತು. ಅಂದ್ರೆ ಲ್ಯಾಂಗ್ವೇಜ್ ಏನಂದ್ರೆ ಲ್ಯಾಂಗ್ವೇಜ್ ಕ್ರಿಯೇಟ್ಸ್ ದ ಡ್ಯುಯಾಲಿಟಿ, ರೈಟ್? ಸೊ ಹಾಗಾಗ್ಬಿಟ್ಟು ನಾಳೆ ಹೇಗೆ ಭಾಷೆಯಲ್ಲಿ ಮಾತಾಡಬೇಕು? ಕಾಫಿ ನಾನು ಮಾಡಿದೆ ಅಂತ ಹೇಳ್ಕೊಬಿಡಿ, ಕಾಫಿ ಆಯಿತು, ಊಟ ರೆಡಿ ಆಯಿತು, ನಾನು ಮಾಡಿದೆ ಅಂತ ಹೇಳ್ಕೊಬಿಡಿ. ನಾನು ಹಾಗೆ ಮಾತಾಡ್ತಿದ್ದು ನಾವು ಆಫೀಸ್ನಲ್ಲಿ, ಅದೇ ಹೇಳಿದ್ದು ಎಲ್ಲವನ್ನು ಕಡೆ ಅಡಿಗೆ ಆಯ್ತು, ನಾನು ಮಾಡಿದ್ದು ಹೇಳ್ಕೊಂಡು ಅಷ್ಟೇ. Anderson heard that my will, God will. He brought the progress report and said God's will. Who said? Shiva. Shiva. Then you hit him and it's God's will. Beat him and don't give food. It's God's will anyway. God's will. Love God's will. There is no do it. Artha idha mundogona? Clear? So, illi ಪಾಪ ಮತ್ತು ಪುಣ್ಯ ಇದು ಕ್ರಾಸ್, ಈ ಕ್ರೈಸ್ಟ್ ಕ್ರಾಸ್ ಇದೆಯಲ್ಲಪ್ಪ ಸಿಲುಬಿಗೇರಿಸೋದು, ಅದು ಏನಂತ ತಿಳ್ಕೊಂಡಿದ್ದೀರಾ? ಸೊ ಪಾಪ ಅಂದರೆ ನೆಗೆಟಿವ್, ಪುಣ್ಯ ಅಂದರೆ ಪಾಸಿಟಿವ್. ಬಟ್ ಇದೆಲ್ಲ ವ್ಯವಹಾರಕ್ಕೆ ಸಂಬಂಧಪಟ್ಟದು. ಯಾರಿಗೂ ನೀವು ನೋವು ಮಾಡಿದ್ರಿ ಪಾಪ, ಯಾರಿಗೂ ಒಳ್ಳೇದು ಮಾಡಿದ್ರಿ ಪುಣ್ಯ. ಆಯಿತಾ? ಆದರೆ ಆತ್ಮಜ್ಞಾನಕ್ಕೆ ಏನು ಮಾಡಿದ್ರಿ ಅದು ಸುಕೃತಿ ಮತ್ತು ದುಷ್ಕೃತಿ. ಸುಕೃತಿ ಮೀನ್ಸ್ ಒಳ್ಳೇದು, ದುಷ್ಕೃತಿ ಮೀನ್ಸ್ ಇಲ್ಲ ಆತ್ಮ ಇಲ್ಲವೇ ಯಾಕೆ ಧ್ಯಾನ ಮಾಡ್ತೀರಾ ಅಂತ ಹೇಳಿದ್ರೆ ದುಷ್ಕೃತಿ. ಸೊ ಈ ಪಾಪ ಪುಣ್ಯಗಳು ನಿಮ್ಮನ್ನು ಬಂಧನ ಸಿಕ್ಸಾಗ್ತವೆ ಇಲ್ಲಿಗೆ, ಸುಕೃತಿ ನಿಮ್ಮನ್ನು ಇದನ್ನು ಕಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಸೈಕಲ್. ಗೊತ್ತಾ? ಈಗ ನೀವು ಮಾಡ್ತಾಯಿರೋದೇನು ಸುಕೃತಿ, ಇದೇನು ಮಾಡ್ತಾರೆ ನಿಮ್ಮ ಕರ್ಮ ಬಂಧನ ಬಿಡಿಸ್ಲಿಕ್ಕೆ ಸಹಾಯ ಮಾಡ್ತದೆ. ನಾನು ಎಂತ ಮೂರ್ಖ, ನಾನು ಡಿಪ್ರೆಸ್ಡ್, ಲೈಫೇ ವೇಸ್ಟ್. ಆಯ್ತಾ? ಮಾಡ್ಕೊಂಡ್ರೆ ನಾನು ಮೂರ್ಖ. ಅದು ಆತ್ಮ ನಿಂದ ಅಲ್ಲ, ಉಪನಿಷತ್ ಪ್ರಕಾರ ಅದು ಆತ್ಮಹತ್ಯೆ, ಸುಸೈಡ್. ಯಾಕೆ ಯಾಕೋ ಆ ಮೊಮೆಂಟಲ್ಲಿ ಅದು ಏನೋ ಯಾರಾದ್ರೂ ಸ್ವಲ್ಪ ಅಂದ್ರು ಅದಕ್ಕಿಲ್ಲ ನಮ್ಮನ್ನೇ ನಾವು ಮಾಡ್ಕೋತೀವಿ. ಅದು ಯಾಕಂದ್ರೆ ನೀವು ನಾನು ದೇಹ ಅಂತ ತಿಳ್ಕೊಂಡಿದ್ದಕ್ಕೆ ಅದೇ ಅರ್ಥ ಇದೆಯಾ?
ಸೊ ಆತ್ಮನಿಂದನೆ ಆತ್ಮಹತ್ಯೆ, ಅದೇ ಒಂದೇ ಎರಡು ಒಂದೇ. ಆತ್ಮಹತ್ಯೆ ಅಂದ್ರೆ ಹಿಂದಿನ ಕಾಲದಲ್ಲಿ ಸುಸೈಡ್ ಮಾಡೋದು, ಸುಸೈಡ್ ಈಗಿನ ಸುಸೈಡ್ ಅಂದ್ರೆ ದೇಹ ಕಳ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ ದೇಹ ಕಳ್ಕೊಳ್ಳೋದು ಸುಸೈಡ್ ಅಲ್ವೇ ಅಲ್ಲ, ದೇಹ ಹೊರತೇ ಹೋಗುತ್ತೆ, ಅದೇನು ಲೆಕ್ಕ ಅಲ್ಲ. ಸುಸೈಡ್ ಅಂದ್ರೆ ಕ್ಷಣ ಕ್ಷಣಕ್ಕೆ ಮಾತಾಡ್ತಾರೆ, ನಾನೆಂಥ ಮೂರ್ಖ, ನಾನೆಂಥ ಅವನು, ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಳ್ತೀವಲ್ಲ, ಅದು ಆತ್ಮಹತ್ಯೆ, ಸುಸೈಡ್. ಆತ್ಮನಿಂದನೆ ಮಾಡ್ಕೋಬಹುದು. ಆಯಿತು, ಈಗ ಇದು ಪ್ಲಸ್ಸು ಅಲ್ಲ ಮೈನಸ್ಸು ಅಲ್ಲ ಸೊನ್ನೆ, ಅದೇನದು? ಕರ್ತೃತ್ವ ಇಲ್ಲ, ನೋ ಡುವರ್ಶಿಪ್, ನೋ ಎಂಜಾಯರ್ಶಿಪ್ ಆಲ್ಸೋ. ಏನದು ಶೂನ್ಯಕ್ಕೆ, ಹಿಂದಿನ ಕಾಲದಲ್ಲಿ ಶೂನ್ಯಕ್ಕೆ ಪೂಜ್ಯ ಅಂತ ಹೇಳ್ತಿದ್ರು, ಅಂದ್ರೆ ಇಟ್ಸ್ ರೆಸ್ಪೆಕ್ಟ್, ಅದು ಭಗವಂತ ಅಂತ. ಪೂಜ್ಯ ಪೂಜ್ಯ ಅಂತ ಹೇಳ್ತಿದ್ರು. ಸೊ ಮುಕ್ತಿ ಅಂದ್ರೆ ನೋ ಕರ್ತೃತ್ವ, ನೋ ಭಕ್ತೃತ್ವ, ನೋ ಜ್ಞಾತೃತ್ವ. ಸೊ ತಿಳುವಳಿಕೆ ತಿಳ್ಕೊಳ್ಳೋದು ಇಲ್ಲ, ಯಾಕೆ ತಿಳಿದುಕೊಳ್ಳುವುದು ನಡೀತಾ ಇದೆ. ನೋಯಿಂಗ್, ಆ ನೋಯಿಂಗ್ ಯಾರ ಕೆಲಸ? ಗೊತ್ತಾಯ್ತಪ್ಪನ ಕೆಲಸ, ಅಂದ್ರೆ ಕ್ರಿಯೆ ನಡೀತಾ ಇದೆ ಅಷ್ಟೇ. ಹಾ, ಗೊತ್ತಾಯ್ತಪ್ಪನಿಂಗ್ ನೋಯಿಂಗ್ ಆಗ್ತಾ ಇದೆ ಅಷ್ಟೇ. ಸೊ ಗೊತ್ತಾಯ್ತಪ್ಪದ ಯಾರು ಹುಡುಕಿ ಹೋದ್ರೆ ಸಿಗಲ್ಲ ಅವನು. ಹುಷಾ ಅಂತ ಮನೆಗೆ ಹೋದ್ ಗೊತ್ತಾಯ್ತಪ್ಪ ಇಟ್ಕೊಂಡು ಒಂದು ಕೋಣೆ ಕೂಡ ಆಗಿ ಬೀಗ ಹಾಕ್ಬಿಡೋಣ ಅಂತ ಹುಡುಕಿದ್ರು. ಗೊತ್ತಾಯ್ತಪ್ಪ ನಿಮ್ ಕೈಲಿ ಅಷ್ಟು ಸಿಗಲ್ಲ ಹುಷಾರಿಗೆ. ಗೊತ್ತಾಯ್ತು, ಗೊತ್ತಾಯ್ತಪ್ಪ ಖುಷಿ ಆಗ್ಬಿಡ್ತು ಅವ್ರಿಗೆ. ಅವ್ರ ಮನೆಗೆ ಹೋಗ್ಬಿಟ್ಟು ಹೇಗಾದ್ರೂ ಮಾಡಿ ಗೊತ್ತಾಯ್ತು ಆಗ್ಬಿಟ್ರೆ. ಗೊತ್ತಾಯ್ತಪ್ಪ ಕೈ ಸಿಗಲ್ಲ, ಯಾಕಂದ್ರೆ ಕೈಗೆ ಸಿಗ್ಬೇಕಾದ್ರೆ ಒಂದು ಎಂಟಿಟಿ ಬೇಕು. ಎವ್ರಿಥಿಂಗ್ ಇನ್ ಯೂನಿವರ್ಸ್ ಇಸ್ ನೌನ್, ವರ್ಬ್, ಫ್ಲೋ, ಫ್ಲೋ, ಕಂಟಿನ್ಯೂಸ್ ಫ್ಲೋ. ಅರ್ಥ ಆಯ್ತಾ? ಸೊ ನಿಮ್ ಲೈಫ್ ಅಲ್ಲಿ ಸಫರಿಂಗ್ ಏನಂದ್ರೆ ದಿ ಫ್ಲೋ ಯು ವಾಂಟ್ ಟು ಸ್ಟಾಪ್, ಎಲ್ಲಾರು ಮಾಡಿ ಇಟ್ಕೋಬೇಕು, ಗಟ್ಟಿಯಾಗಿ ಇಟ್ಕೋಬೇಕಂತ. ಆಗಲ್ಲ ಕೈಲಿ. ಕ್ಲಿಯರ್ ಅಂದ್ರೆ ಖುಷಿ ಬಂದ ಕೂಡ ಗಟ್ಟಿಯಾಗಿ ಇಟ್ಕೋಬೇಕು, ನೀವು ಗಟ್ಟಿಯಾಗಿ ಇಟ್ಕೊಳ್ತಾರೆ ಸೊರೆ ಹೋಗ್ತದ್ದು. ದುಃಖ ಬಂದ ಕೂಡ ಅಯ್ಯೋ ತಪ್ಸ್ಕೋಬೇಕಂತ, ಅದು ಸೊರೆ ಹೋಗುತ್ತೆ. ಸೊ ಎವ್ರಿಥಿಂಗ್ ಈಸ್ ಮೂಯಿಂಗ್ 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 ಮೂಯಿಂಗ್. ಯಾಕಂದ್ರೆ ನೀವು ದುಃಖ ಹಿಡ್ಕೊಂಡ್ರೆ ನಿಮ್ಗೆ ಸಿಂಪತಿ ಸಿಗುತ್ತಲ್ಲ, ಬೋನಸ್ ಪಾಯಿಂಟ್. ಎಷ್ಟು ಜನ ಬಂದು ಎಪ್ರಿಷಿಯೇಟ್ ಮಾಡ್ತಾರೆ, ಅದು ಯಾರು ಹುಷಾರಿಲ್ಲ ಆಗ್ಬಿಟ್ರೆ ಅದು ಮುಗಿದು ಖುಷಿ. ಎಲ್ಲ ಬಂದು ನೋಡ್ತಾರೆ ಏನಪ್ಪ ಅಂತ, ಒಂದು ಸ್ವಲ್ಪ ಏನೋ ತಂತ. ಹೌದು, ಸೆಲ್ಫ್ ಇಂಪಾರ್ಟೆನ್ಸ್. ಯಾರು ಗೊತ್ತಿಲ್ದಿದ್ದವರೆಲ್ಲ ಹುಡ್ಕೊಂಬರ್ತಾರೆ, ಏನಪ್ಪ ಏನಾಯ್ತು ನಿಮ್ಗೆ ಅಂತ. ಏನ್ ಖುಷಿ ಆವಾಗ? ನಮ್ಗೊಬ್ರು ಪರಿಚಯದವರಿದ್ರು, ಆವಾಗ ಹುಷಾರಿಲ್ಲ ಆಗ್ತಿದ್ರು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದಾಗಿತ್ತು. ಸುಖಿ ಏನು ಮೊನ್ನೆ ಮೊನ್ನೆ ಸರಿ ಇದಿಲ್ಲ ಅಂತ, ಅವರೇ ಖುಷಿ ಎಲ್ಲರೂ ಬಂದು ಮಾತಾಡ್ತಾರೆ ಅಂತ. ಅಲ್ಲ, ಅವ್ರು ಅದಕ್ಕೂ ಪ್ರಿಟೆಂಡ್ ಮಾಡ್ತಾರಲ್ಲ, ಸೈಕಾಲಜಿಕಲಿ ರೋಗ ಕ್ರಿಯೇಟ್ ಆಗ್ಬಿಡ್ತದೆ. ಮಾನಸಿಕವಾಗಿ ರೋಗ ಕ್ರಿಯೇಟ್ ಆಗ್ಬಿಡ್ತದೆ. ಲೂಯಿಸ್ ಹೇ ಅಂತ ಒಬ್ಳು ಆಸ್ಟ್ರೇಲಿಯನ್, ಆ ಪುಸ್ತಕದಲ್ಲಿ ಅವ್ಳು ಹೇಳೋದು, ಇವನ್ ಆಕ್ಸಿಡೆಂಟ್ ವೆಲ್ ಯು ಇನ್ವೈಟೆಡ್ ದ ಆಕ್ಸಿಡೆಂಟ್. ಹೂ ಆರ್ ದೇರ್ ಯು ಮೀನ್ಸ್ ಯು ಕಾನ್ಷಿಯಸ್ನೆಸ್ ಚೈತನ್ಯ. ಆಕ್ಸಿಡೆಂಟ್ ಅಂದ್ರೆ ಅದು ವರ್ಡ್ ಇಟ್ಸೆಲ್ಫ್ ಇಂಪ್ಲೈಸ್ ಅದು ಅಚಾನಕ ಆಯ್ತು ಅಂತ, ಅಂತದ್ದು ಏನಿಲ್ಲ. ಇನ್ ಸಂಸ್ಕೃತ ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಲಕ್. ಲಕ್ ಅನ್ನೋ ಶಬ್ದನೇ ಇಲ್ಲ, ಲಕ್ ಗಿವ್ಸ್ ಎ ಫೀಲಿಂಗ್ ಆಫ್ ಆಕ್ಸಿಡೆಂಟ್. ಸಂಸ್ಕೃತದಲ್ಲಿ ಒಂದೇ ಒಂದು ಶಬ್ದ ಇದೆ, ಅದಕ್ಕೆ ಏನದು? ಅಪೂರ್ವ ಅಂತ, ಅಥವಾ ಅದೃಷ್ಟ ಅಂತ. ಅಂದ್ರೆ ಅನ್ಸೀನ್ ಈಸ್ ಬೀಂಗ್ ಸೀನ್. ಹಾ, ದೃಷ್ಟ ಅಂದ್ರೆ ನೀವು ಅದು ಹಿಂದಿ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ. ಈಗ ಕಾಣ್ತು ಲಕ್ಕಗೂ ಅದೃಷ್ಟ, ಲಕ್ಕಗೂ ಸಂಬಂಧನೇ ಇಲ್ಲ. ಲಕ್ ಅನ್ನೋದು ಶಬ್ದ ಇಲ್ಲವೇ ಇಲ್ಲ. ದೃಷ್ಟ ಅದು ಈಗ ಕಾಣ್ತು, ಬಟ್ ಅಲ್ಲಿ ಹಿಂದ್ಗಡೆ ಏನೋ ಅದೃಷ್ಟ ಇತ್ತು. ಅದೃಷ್ಟ ಅಂದ್ರೆ ಕಣ್ಣಿಗೆ ಕಾಣುತ್ತೆ. ಹಾ, ಅಪೂರ್ವ ಅಂದ್ರೆ ಈಗ ಕಾಣ್ತು, ಬಟ್ ಪೂರ್ವಗಿದ್ದದ್ದು ನಮ್ಗೆ ಗೊತ್ತಾಗಿಲ್ಲ.
ಸೊ ಪುನಃ ಪುನಃ ನಾವು ಇಲ್ಲಿ ಬರಬೇಕು. ಎಲ್ಲಿ ಜಾತಕದ ರೂಪದಲ್ಲಿ ಬರುತ್ತಾ ಈ ಜಾತಕ ಅಂದ್ರೆ ಏನು? ಅದೇನಪ್ಪ ಜಾತಕ ಅಂದ್ರೆ ಏನು? ಯಾರು ಹುಟ್ಟುದು? ನೋಡಿಯಪ್ಪ, ಜಾತಕ ಅನ್ನೋದು ನೀವು ಹುಟ್ಟಿದಾಗ ದಿ ಯೂನಿವರ್ಸ್ ಅಲ್ಲಿ ಇದೊಂದು ವಿಶೇಷ ಜಾತಕ ಅಂದ್ರೆ ವಿಶೇಷ ಏನಂದ್ರೆ ನೀವು ಯಾವ ಟೈಮಲ್ಲಿ ಹುಟ್ಟಿದ್ರಿ ಮತ್ತು ಎಲ್ಲಿ ಹುಟ್ಟಿದ್ರಿ ಅದನ್ನು ಕೋಆರ್ಡಿನೇಟ್ಸ್ ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಬೇರೆ ದೇಶದಲ್ಲಿ ಯಾರಿಗೆ ಗೊತ್ತಿರೋಣ, ಅವರು ನಾನು 1857 ಇಸ್ವಿ ಹುಟ್ಟಿದೆ, ಫೆಬ್ರವರಿಲಿ ಹುಟ್ಟಿದೆ ಅಂತ ಹೇಳ್ತಾರೆ ಅಂತ ಹೇಳೋಣ. ಅವ್ರು ಡೇಟ್ ಹೇಳಿದೆ ಅಂತ ಹೇಳೋಣ. ಸೊ ಒಂದು ಸುಮಾರು 1,000 ವರ್ಷ ಆಯಿತು ಆ ಡೇಟ್. ಆವಾಗ ಡೇಟ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಹೊಸ ಡೇಟ್ ಬಂದಿದೆ. ಈ ಡೇಟ್ ಯಾವ ಡೇಟಲ್ಲಿ ಇವನು ಯಾರು ಹುಟ್ಟಿದೆ ಅಂತ ಗೊತ್ತಾಗಲ್ಲ. ಈಗ ಶ್ರೀರಾಮಚಂದ್ರ ಯಾವ ಡೇಟಲ್ಲಿ ಹುಟ್ಟಿದ ಅಂತ ನಮ್ಗೆ ಈಗ ಕೂತ್ಕೊಂಡು ಹೇಳ್ಬೋದು. ಈ ದಿವಸ ಎಕ್ಸಾಕ್ಟ್ಲಿ ಇಲ್ಲಿ ಹುಟ್ಟಿದ ಅಂತ ಹೇಳ್ಬೋದು. ಯಾಕೆ? ಶ್ರೀರಾಮಚಂದ್ರನ ಕುಂಡಲಿ ಇದೆ, ಕುಂಡಲಿ ಇದೆ. ಆ ಕುಂಡಲಿ ಏನು ಹೇಳ್ತದೆ, ಈ ಸ್ಟಾರು, ಈ ಪ್ಲಾನೆಟು, ಈ ನಕ್ಷತ್ರ, ಈ ಪೊಸಿಷನ್ ಇತ್ತು. ಅಂದರೆ ಯು ಆರ್ ಟೆಲ್ಲಿಂಗ್ ಯುವರ್ ಲೊಕೇಶನ್ ವಿತ್ ರಿಸ್ಪೆಕ್ಟ್ ಟು ಕಾಸ್ಮಿಕ್ ಅಡ್ರೆಸ್. ನೀವು ಎಲ್ಲಿ ಹುಟ್ಟಿದ್ರಿ ಅಂತ ಹೇಳಿ ಯಾವ ರೀತಿ ಹೇಳ್ತಿದ್ದೀರಾ, ಆ ಯೂನಿವರ್ಸಲ್ಲಿ ಏನು ಅಡ್ರೆಸ್ ಇದೆಯಲ್ಲ ಆ ಅಡ್ರೆಸ್ಸಿಂದ ನಿಮ್ಮ ಹುಟ್ಟಿದ ಸ್ಥಳವನ್ನು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಇಡೀ ವಿಶ್ವದಲ್ಲಿ ಆ ಶ್ರೀರಾಮಚಂದ್ರ ಈ ಡೇ, ಈಗ ಮಹಾಭಾರತ ಯಾವಾಗ ನಡೀತು ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ ಮಹಾಭಾರತ ಆಗಿಲ್ಲ ಆಗಿಲ್ಲ ಅಂತ ಹೇಳ್ತಾರೆ, ಕತೆ ಹೇಳ್ತಾರೆ. ಇನ್ ರಿಯಾಲಿಟಿ ಮಹಾಭಾರತ ಆ ದಿವಸ ನಕ್ಷತ್ರ ಸ್ಟಾರ್ಸ್ ಇರ್ತಾವೆ ಅದರಲ್ಲಿ, ಅದನ್ನು ಹಾಕಿಬಿಟ್ರೆ ಎಕ್ಸಾಕ್ಟ್ಲಿ ಈ ದಿವಸ ಮಹಾಭಾರತ ಆಯ್ತು ಅಂತ ಹೇಳ್ಬಿಡ್ತಾರೆ. ಯಾಕೆ? ಅದು